ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಏನು ಪತನ ಆಗಿದೆ. ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿತ್ತು, ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದ್ದೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಹಾಗಾದರೆ ಏನು ಹಗರಣ ನಡೆದಿತ್ತು, ಸೊ ಯಾವೆಲ್ಲ ತನಿಖೆಗಳು ನಡೀತಾ ಇತ್ತು, ಎಷ್ಟು ಕೋಟಿ ಹಗರಣ ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಚರ್ಚೆಯಲ್ಲಿ. ಮೊದಲು ಶಿವು ಸರ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ತಿಂಗಳಿಂದ ಈ ಒಂದು ಹಗರಣ ರಾಜಕೀಯದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು, ಜೊತೆಗೆ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಇನ್ನೊಂದು ಕಡೆ BJP ಅವರು ಸಿಎಂ ಅವರ ರಾಜೀನಾಮೆಗೆ ಒತ್ತಾಯಿಸಿದ್ರು, ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ್ರು, ಫೈನಲಿ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಜೊತೆಗೆ BJP ಹೇಳ್ತಾ ಇದೆ ಇದು ನಮ್ಮ ಜಯ ಅಂತ ಕೂಡ. ಸೊ ಹಾಗಾದ್ರೆ ಹಗರಣ ಈಗೇನು 187 ಕೋಟಿ ಅಂತ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದು ಟ್ರಾನ್ಸ್ಫರ್ ಆಗಿತ್ತು. ಸೊ ಏನಿದೆ ಸರ್? ಎಸ್, ಫಸ್ಟ್ ವಿಕೆಟ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಸರ್ಕಾರದ ಒಂದು ವರ್ಷ ಆಗಿತ್ತು May 27 ಇವತ್ತು. ಒಬ್ಬ ಸಚಿವ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ, 106 ಕೋಟಿ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ತನ್ನ ಮಂತ್ರಿ ಅಂದರೆ ಖಾತೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇದು. ಆ ಸಂಬಂಧಪಟ್ಟಂಗೆ ಅಧಿಕಾರಿ ಸೂಸೈಡ್ ಮಾಡಿಕೊಂಡಿದ್ರು, ಚಂದ್ರಶೇಖರ್. ಈ ಹಿನ್ನೆಲೆ ಅದೇ 186 ಕೋಟಿ ಹಗರಣ ಯಾರೇ ಆಗಲಿ, ಯೂನಿಯನ್ ಬ್ಯಾಂಕ್ ಅವರು CBIಗೆ ಅದಕ್ಕೆ ದೂರು ಕೊಟ್ಟಿದ್ರು. CBI ಇದನ್ನು ಸ್ವಯಂ ಪ್ರೇರಿತ ಅದನ್ನು ಪ್ರಕರಣ ದಾಖಲು ಮಾಡಿಕೊಂಡಿದ್ದ, CBI ತನಿಖೆಯನ್ನು ಮಾಡುತ್ತೆ. ಎಸ್ ಐ ಟಿ ಕೂಡ ಸ್ಟೇಟ್ ಗೌರ್ಮೆಂಟ್ಸ್ SIT ಕೊಟ್ಟಿದ್ರು. BJP ಅವರು ಮೊದಲಿಂದ ಕೇಳ್ತಿದ್ರು, ನಾವು ತನಿಖೆಗೆ ಇದ್ರೆ CBI ಕೊಡಿ, ನಾಗೇಂದ್ರ ರಾಜೀನಾಮೆ ಕೊಡಿ ಅಂತ. ಬೆಳಗ್ಗೆ ಎಷ್ಟು ನೀವು ಕೂಡ ಕವರೇಜ್ಗೆ ಹೋಗಿದ್ರಿ, ವಿಧಾನಸೌಧ ಟು ರಾಜ್ಭವನ್ ಹೋಗಿ ರಾಜ್ಭವನ್ಗೆ ಹೋಗ್ಬಿಟ್ಟು ದೂರು ಕೊಟ್ಟರು ರಾಜ್ಯಪಾಲರಿಗೆ, ಅವ್ರನ್ನ ರಾಜೀನಾಮೆ ಪಡ್ಕೋಬೇಕು ಅಂತನೋದೆಲ್ಲ ಡಿಮ್ಯಾಂಡ್ ಆಗಿತ್ತು. ಸೊ ಇಲ್ಲೇನೋ ಅವ್ರೀಗ ರಾಜ್ ಸ್ವಯಂ ಪ್ರೇರಿತ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ನಾಗೇಂದ್ರ ಆಪ್ತ, ಈ ಹಿಂದೆ ಅವನು ಶ್ರೀರಾಮುಲು ಆಪ್ತ ಆಗಿದ್ದ. ಸೊ ಈಗ ನಾಗೇಂದ್ರ ಆಪ್ತ ನಾಗರಾಜ್ ಅನ್ನೋದೇನಿದೆಯಲ್ಲ, ಸೊ ಆ ಥರ ಇದರ ಪ್ರಮುಖ ರೂವಾರಿ ಇವೆಲ್ಲವೂ ಕೂಡ ಲೆಕ್ಕಾಚಾರ. ಅದು ಸಹಜವಾಗಿ ಒಬ್ಬ ಅಧಿಕಾರಿ ಸಾವು ಮತ್ತು 106 ಕೋಟಿ CBI ತನಿಖೆಗೆ ಇದಾಗ್ತಿರ್ತಕ್ಕಂಥದ್ದು ಇದೆಲ್ಲ ಒಂದ್ ಕಡೆ ಡೆತ್ ನೋಟ್ ಅಲ್ಲಿ ಕೂಡ ಮೆನ್ಷನ್ ಆಗಿತ್ತು, ಯಾವ ತರ ಹಗರಣ ಆಗಿದೆ ಏನೇನ್ ಕತೆ. ಹೇಳ್ತಾ ಇದ್ರು ಡೆತ್ ನೋಟ್ ಅಲ್ಲಿ ಎಲ್ಲೂ ನನ್ನ ಹೆಸರು ಮೆನ್ಷನ್ ಆಗಿಲ್ಲ ಅನ್ನೋದನ್ನ ಇಲ್ಲಿವರೆಗೂ ಯಾವತ್ತು ಸಚಿವರು ಈಗ ಮೆನ್ಷನ್ ಆಗಿಲ್ಲ. ಆದ್ರೆ PA ನೆಕ್ಕಂಟಿ ನಾಗರಾಜ್ನ SIT ವಶಕ್ಕೆ ಪಡ್ಕೊಂಡಿದೆ. ಇದೆಲ್ಲದರ ಮೇನ್ ರೂವಾರಿ PAಗಳೇ. ಯಾರೇ ಸಚಿವರು ಹೋಗ್ಬಿಟ್ಟು ಯಾರತ್ರೂ ಲಂಚ ಈಸ್ಕೊಳ್ಳಲ್ಲ, ಸಚಿವರು ಯಾರು ಕೈಯಾರೆ ರಂಚ ಈಸ್ಕೊಳ್ಳಲ್ಲ. ಬಹುತೇಕ ಸಚಿವರ ದಂಧೆಗಳು ಅಂದ್ರೆ ಸಚಿವರು ಶಾಸಕರು ಈ ಅವ್ಯವಹಾರ ನಡೆಯೋದಿಲ್ಲ, ಅವ್ರ PAಗಳು ಮನೆಯವ್ರ ಜೊತೆನೋ ಈ ತರ ಲೆಕ್ಕಾಚಾರ. PA ನೆಕ್ಕಂಟಿ ನಾಗರಾಜ್ ಯಾವಾಗ SIT ವಶಕ್ಕೆ ಹೋದ್ರು, ಯಾಕಂದ್ರೆ ಅಧಿಕಾರಿ ಸೂಸೈಡ್ ಮಾಡ್ಕೊಂಡ್ರದಲ್ಲಿ ಸಾಮಾನ್ಯ ಯಾರೋ ಇದಲ್ಲ. ಗುತ್ತಿಗೆದಾರ ಕಳೆದ ಬಾರಿ ಈಶ್ವರಪ್ಪ ಪ್ರಕರಣದಲ್ಲಿ ಗುತ್ತಿಗೆದಾರ ಸೂಸೈಡ್ ಮಾಡ್ಕೊಂಡಾಗಲೇ ಈಶ್ವರಪ್ಪ ರಾಜೀನಾಮೆ ಕೊಟ್ಟಿದ್ರು. ಗುತ್ತಿಗೆದಾರ ಸೂಸೈಡ್ ಮಾಡ್ಕೊಂಡಾಗ ಅಧಿಕಾರಿ ಸೂಸೈಡ್ ಮಾಡ್ಕೊಂಡಾಗ ಇದು ಬೇರೆ ರೀತಿ ಲೆಕ್ಕಾಚಾರಕ್ಕೆ ಇದಾಯ್ತು. ಸೊ ಜೊತೆಗೆ ಯೂನಿಯನ್ ಬ್ಯಾಂಕ್ ಇವರು ಏನಾದ್ರು ಯೂನಿಯನ್ ಬ್ಯಾಂಕ್ ಅನ್ನೋ CBIಗೆ ಏನಾದ್ರು ದೂರು ಕೊಟ್ಟಿಲ್ಲ ಅಂದಿದ್ರೆ ಅಲ್ಲಿ ಪ್ರಕರಣ ಆಗಿಲ್ಲ ಅಂದ್ರೆ ನಾಗೇಂದ್ರ ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡ್ತಿರ್ಲಿಲ್ಲ. ಆ ಪ್ರಕರಣದಲ್ಲಿ ನೆಕ್ಕಂಟಿ ರಾಜ ಕಂಪ್ಲೀಟ್ ಇವರೆಲ್ಲ ವ್ಯವಹಾರಗಳನ್ನ ನೋಡ್ತಿದ್ದಂಥವ್ರು. ಸೊ ಹೀಗಾಗಿ ಹೆಚ್ಚು ಕಮ್ಮಿ CBI ಬಂದ ಮೇಲೆ ಅರೆಸ್ಟ್ ಮಾಡಿಬಿಟ್ರೆ ಸಚಿವರಾಗಿದ್ದಾಗ ಅದು ಸರ್ಕಾರಕ್ಕೆ ಮುಜುಗರ. ಅವ್ರು ಹೇಳಿದ್ರು ನಂದೇನೋ ಪಾತ್ರ ಇಲ್ಲ, ನನ್ನ ಹೆಸರಿಲ್ಲ, ಏನೇ ಹೇಳಿದ್ರು ಸಹ CBI ಪ್ರಕರಣದಲ್ಲಿ ನಾಗರಾಜ್ ಕಾರಣಕ್ಕಾಗಿ ಏನಾರ ಎನ್ಕ್ವೈರಿಗೆ ಹೋದ್ರು ಸಹ ಸರ್ಕಾರಕ್ಕೆ ಮುಜುಗರ. ಸೊ ಹಾಗಾಗಿ ರಾಜೀನಾಮೆ ಕೊಟ್ಟಿರೋ ಕಾರಣ ಸರ್ಕಾರದ ಮುಖವನ್ನ ಉಳಿಸುವಂತ ಕೆಲಸ ಅಂತ ಹೇಳ್ಬೋದು. ಯಾವುದೇ ಒತ್ತಡ ಇರಲಿಲ್ಲ ಅಂತಾನೆ ಅವ್ರಿಗೆ ರಾಜೀನಾಮೆ ಕೊಡ್ಬೇಕು ಅಂತ. ಒತ್ತಡ ಸಹಜವಾಗಿ ಬರುತ್ತೆ. ಈಗ ಒತ್ತಡ ಹಾಕಿ ಅದು ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟೆ ಅಂತ ಹೇಳಿದ್ರೆ ಏನಾಗುತ್ತೆ? ಸೊ ಅದನ್ನ ಒಪ್ಕೊಂಡಂಗ ಆಗುತ್ತೆ. ಅಲ್ಲ, ಯಾರು ಮೇಲ್ನೋಟಕ್ಕೆ ಒತ್ತಡ ಹಾಕ್ತಿದೀವಿ ಅಂತಾನು ಯಾರು ತೋರಿಸ್ಕೊಂಡಿಲ್ಲ. ಇವರು ಕೂಡ DK ಶಿವಕುಮಾರ್ದು ನೇರವಾಗಿತ್ತು, ನಾವು ಮಾತಾಡಿದೀವಿ ಅಂತ. DK ಶಿವಕುಮಾರ್ ಬೇಡ, ಇದು ಕಂಟಿನ್ಯೂ ಮಾಡಿದ್ರೆ ಬೇರೆ ತರ ಹೋಗುತ್ತೆ, ವಾಟ್ ನೆಕ್ಸ್ಟ್ ಅಂತ DK ಶಿವಕುಮಾರ್ ಗೊತ್ತೆ. ಯಾಕಂದ್ರೆ DK ಶಿವಕುಮಾರ್ ಈ ಟೈಪ್ ಆಫ್ ಎಲ್ಲ CBI ತನಿಖೆ ಇವೆಲ್ಲವನ್ನು ಫೇಸ್ ಮಾಡ್ಕೊಂಡು ಈಗಲೂ ಅದನ್ನು ಫೇಸ್ ಮಾಡ್ತಾರೆ. ನಾಗೇಂದ್ರ ಅವರು ಹೇಳಿದ್ದು ಏನಂತಂದ್ರೆ, ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಸರ್ಕಾರಕ್ಕೆ ಮುಜುಗರ ಆಗುತ್ತೆ, ಆಗದ್ ಬೇಡ ಅನ್ನೋ ಕಾರಣಕ್ಕೆ, ಅಥವಾ ನಮ್ಮ ಖರ್ಗೆ ಅವರು ಇದಾರೆ, DK ಸಾಹೇಬ್ ಇದಾರೆ, ಆಮೇಲೆ ಸಿದ್ದರಾಮಯ್ಯ, ಇವರೆಲ್ಲರಿಗೂ ನಾನು ಮುಜುಗರ ತರ ಅಂತ ಕೆಲಸ ಆಗ್ಬಾರ್ದು. ಹಾಗಾಗಿ ಏನಿದೆ, ಆ ತನಿಖೆ ನಡೀತದೆ, ತನಿಖೆ ಆದ್ಮೇಲೆ ನಾನು ನಿರಾಧಾರ ಬರ್ತೀನಿ ಆಗ ಸೇರಿಸಿಕೊಂಡ್ರೆ ಸೇರಿಸಿಕೊಳ್ಳಬಹುದು ಅನ್ನೋ ದಾಟಿಲೆಲ್ಲ ಮಾತಾಡ್ತಿದ್ದಾರೆ. ಆದ್ರೆ ಏನು ವಿಷಯ ಅಂತಂದ್ರೆ, ಇವತ್ತೆಲ್ಲವೂ ಕೂಡ ದಾಖಲೆಗಳು ಸಿಕ್ಬಿಡುತ್ತೆ. ಅಧಿಕಾರಿ ಏನಾರ ಅಲ್ಲ ಅದನ್ನ ಬರ್ದಿಲ್ಲ, ಆ ಡೀಟೇಲ್ಸ್ ಇದ್ ಮಾಡಿಲ್ಲ ಅಂದ್ರೆ ಬಹುತೇಕ ಈ ಪ್ರಕರಣ ಹೆಂಗ್ ಹೋಗ್ತಿಲ್ಲ, ಮುಚ್ಚೋಗದೇ. ಈಗ SIT ಸತ್ಯನಾರಾಯಣ ಅವ್ರನ್ನ ಒಬ್ಬರನ್ನ ಅರೆಸ್ಟ್ ಮಾಡುತ್ತೆ, ಅವ್ರು ಹೈದರಾಬಾದ್ ಅವರು. ಸೊ ಅವರ ಬ್ಯಾಂಕ್ ಅಲ್ಲಿ ಇವತ್ತು 45 ಕೋಟಿ ಹಣನ ಫ್ರೀಸ್ ಮಾಡಿರೋದು.
ಸೊ ಇನ್ನೊಂದ್ ಕಡೆ ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರು, ಇವರು ಬೇರೆ ಬೇರೆ ಸ್ಟೇಟ್ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ. ಸೊ ಈಗ ಹೈದರಾಬಾದ್ ಅಲ್ಲಿ ಹಣ ಫ್ರೀಸ್ ಆಗಿರೋದ್ರ ಇರಬಹುದು ಅಂತ ಅನ್ಸುತ್ತೆ, ಹೇಗೆ ಸರ್? ಇಲ್ಲ, ಈ ಹಂತಕ್ಕೆ ಹೋಗಿದೆ ಅಂತಂದ್ರೆ ಅಧಿಕಾರಿ ಆತ್ಮಹತ್ಯೆ ಅಂದ್ರೆ ಇದನ್ನೆಲ್ಲೂ ಬ್ಯಾಲೆನ್ಸ್ ಮಾಡಕ್ ಸಾಧ್ಯ ಆಗಿಲ್ಲ. ಫಸ್ಟು ವಿಧಾನಸೌಧಕ್ಕೆ ಕರ್ಸ್ಕೋತಾರಂತೆ, ಪ್ರಭಾವಿಗಳು ಮಾತಾಡ್ತಾರಂತೆ, ಮಧ್ಯವರ್ತಿಗಳೆಲ್ಲ. ಸೊ ಇದನ್ನು ಮುಚ್ಚಾಕ್ಬೋದಾನೋ ಅಂತಕ್ಕೆ ಹೋಗುತ್ತೆ. ಇದನ್ನು ಮುಚ್ಚಾಕಕ್ಕೆ ಸಾಧ್ಯ ಇಲ್ಲ, ಅದನ್ನು ನೀವೇ ಹೊರಬೇಕಾಗತ್ತೆ. ಹೊಣೆಗಾರಿಕೆ ಅಂದಾಗ ತಿಂದಿಲ್ಲ ಉಂಡಿಲ್ಲ, ದುಡ್ಡು ಮಾಡಿದ್ದು ಯಾರೋ ನಾವು ಅನ್ನೋ ಥರ ಆಗುತ್ತೆ. ಅಧಿಕಾರಿಗೆ ಮಾನಕ್ಕೆದ್ರವ್ರು ಯಾರು ಇಂತ ಕೆಲಸಗಳು ಮಾಡಲ್ಲ. ನನ್ನದಲ್ಲದ ಇದಕ್ಕೆ ನಾನೇ ಆಗಿ ಬಲಿಯಾಗಬೇಕು ಅನ್ನೋ ದಾಟಿ ಅವೆಲ್ಲವನ್ನು ಕೂಡ ಯಾವುದು ಡೆತ್ ನೋಟ್ ಎಲ್ಲವನ್ನು ನೋಡಿದಾಗ ಈಗ ಎಷ್ಟೋ ಜನ ನಿಮಗೆ ಲೂಟಿ ಮಾಡಿದವರೆಲ್ಲ ಧೈರ್ಯವಾಗಿ ಕಾಲರ್ ಎತ್ಕೊಂಡು ಓಡಾಡ್ತಿಲ್ವಾ, ಲೂಟಿ ಮಾಡಿದವರು. ಬಟ್ ಸ್ವಾಭಿಮಾನಕ್ಕೆ ಮರ್ಯಾದೆಗೆ ಬಂದಂಥ ಅಧಿಕಾರಿಗಳು ಒತ್ತಡಕ್ಕೆ ಬೀಳ್ತಾರೆ. ನಾವು ಮಾಡಿದ್ರೆ ತಪ್ಪಿಗೆ ಬಲಿಯಾಗಬೇಕಲ್ಲ ಅನ್ನೋ ಕಾರಣಕ್ಕೆ ಅದೆಲ್ಲ ಆಗಿರ್ಬೋದು. ಎರಡನೇ, ಇನ್ನೂ ತನಿಖೆ ಆಗ್ತದೆ ಅದೆಲ್ಲ. ಆ್ಯಂಡ್ ಎರಡನೇದು, ವಿಧಾನಸೌಧದಲ್ಲಿ ಇವೆಲ್ಲ ಆಗಲ್ಲ ಅಂತ ಗೊತ್ತಾದ ನಂತರ ಆತ ಎಲ್ಲ ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿ ಇದಾಗೋದು. ಸೊ ಅಂದರೆ ಯಾವ ಮಟ್ಟಕ್ಕೆ ಆಗ ಗೊತ್ತಿರಲಿ, ಒಂದು ಕಲ್ಲು ಐದು ಬಿಲ್ಲು ಅನ್ನೋ ಕಾನ್ಸೆಪ್ಟು ನಡೀತಾ ಇರೋದು ಇವತ್ತಲ್ಲ. 40% ಸರ್ಕಾರ ಅಂತ ಬಿಜೆಪಿ ಗೌರ್ಮೆಂಟ್ ಟೀಕೆ ಮಾಡೋರು. ಸೊ ಇವತ್ತು ಅದನ್ನು ಮೀರಿದೆ ಅನ್ನೋದನ್ನ ಸ್ವತಃ ಕಾಂಗ್ರೆಸ್ನ ಮಾಜಿ ಸಚಿವ ಗಂಡಸಿ ಶಿವರಾಮ್ ಆರೋಪ ಮಾಡಿದ್ರು ಹಾಸನದಲ್ಲಿ. ಗೌರ್ನಮೆಂಟ್ ಬದಲಾಗ್ಬೋದು ಅನ್ನೋ ಭ್ರಷ್ಟಾಚಾರ ಬದಲಾಗಲ್ಲ ಮೇಡಮ್, ಭ್ರಷ್ಟಾಚಾರ ಬದಲಾಗಲ್ಲ. ಯಾರೋ ಬುದ್ಧಿವಂತರು ಗೊತ್ತ, ಈಗ ಏನು ಸಿಗಾಕೊಂಡಿರೋರು ಮಾತ್ರ ಕಳ್ಳರು, ಸಿಗಾಕೊಳ್ದಿರೋರೆಲ್ಲ ಬುದ್ಧಿವಂತರು ಏನು ಮಾಡಿಲ್ಲ, ಸಾಚಾಗಳು ಅಂತ ಏನಿಲ್ಲ. ಇವರು ಪಿ ಎಗಳ ಎಡವಟ್ಟುಗೋ ಮತ್ತೊಂದು ಎಡವಟ್ಟುಗೋ ಲಾಕ್ ಆಗಿರ್ಬೋದು ಈ ಪ್ರಕರಣದಲ್ಲಿ. ಬಟ್ ಈ ನೆಕ್ಕಂಟಿ ನಾಗರಾಜ್ ಆಪ್ತ ನಾಗೇಂದ್ರಗೆ ಪಿ ಎ, ಈ ಕಾರಣಕ್ಕೆ ಸಹಜವಾಗಿ ಅದು ನಾಗೇಂದ್ರ ಆ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಇವೆಲ್ಲ ಆಗಿದೆ. ಆಮೇಲೆ ಸಂಬಂಧವೇ ಇಲ್ಲ ಅಂದರೆ ರಾಜೀನಾಮೆ ಕೊಡಿಸಿರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಅವ್ರದ್ದು ಎಲ್ಲರದ್ದು ಒಂದು ಮಾಹಿತಿ ಇರುತ್ತೆ, ಇಲ್ಲ ಇದಿಂಗೆ ಅಂತ. ಯಾರೋ ಒಬ್ಬ ಪಿ ಎ ಹೈದರಾಬಾದಲ್ಲಿ ಡೆಲ್ಲಿ ಕಂಪ್ನಿಗಳ ಜೊತೆ ಕನೆಕ್ಷನ್ ಹಿಂಗೆ ಇಟ್ಕೊಳಕ್ಕೆ ಸಾಧ್ಯ? ಪಿ ಎ ಟ್ರಾನ್ಸ್ಫರ್ ಮಾಡಿಸ್ಬೋದೇನೋ, ಟ್ರಾನ್ಸ್ಫರ್ ಮಾಡೋ 10 ಲಕ್ಷ ಬಂದರೆ 1 ಲಕ್ಷ ಇಟ್ಕೊಂಡು 9 ಲಕ್ಷ ಬಾಸ್ ಕೊಡ್ತಾನೆ, ಇಲ್ಲ 1 ಕೋಟಿ ಬಂದರೆ 1 ಲಕ್ಷ ಇಟ್ಕೊಂಡು ಬಾಸ್ 9 ಲಕ್ಷ ಕೊಡ್ತಾನೆ. 100 ಕೋಟಿ ಹಣವನ್ನ ಪಿ ಎ ಒಬ್ಬನೇ ಹೊಡಿತಿರಲ್ವಲ್ಲ. ಓಕೆ ಸರ್, ಇನ್ನೊಂದು ವಿಚಾರ, ಈಗ ಯಾವುದೇ ನಿಗಮ ಇರ್ಬೋದು ಅನ್ನೋ ಸಹಜವಾದ ಕ್ಯಾಲ್ಕುಲೇಷನ್ ನಾನು ಹೇಳ್ತಿರೋದು, ಈಗ ಯಾವುದೇ ಒಂದು ನಿಗಮ ಇರ್ಬೋದು ಇಷ್ಟು ಹಣ ಟ್ರಾನ್ಸ್ಫರ್ ಆದಾಗ ಹಣಕಾಸು ಇಲಾಖೆ ಗೊತ್ತಾಗಲ್ವಾ? ಈಗ ಯಾಕಂದ್ರೆ ಹಣಕಾಸು ಇಲಾಖೆ ಸಿ ಎಂ ಹತ್ರನೇ ಇದೆ, ಸಿ ಎಂಗೆ ಗೊತ್ತಿಲ್ಲದೆ ಇಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲ, ಏನಾಗುತ್ತೆ ಅಂತಂದ್ರೆ ಆಯಾ ನಿಗಮಕ್ಕೆ ಎಷ್ಟು ಫಂಡ್ ಅಂತ ಹೋದಾಗ ಅಲ್ಲಿ ಮೂವ್ಮೆಂಟ್ಸ್ ಇರುತ್ತೆ. ಅಲ್ಲಿ ಪ್ರತಿ 1 ಕೋಟಿನೂ ಲೆಕ್ಕ ಹಾಕೊಂಡು ಕೂತಿರಲ್ಲ. ನೀರಾವರಿ ಇಲ್ಲ ನಿಗಮಕ್ಕೆ, ಕೃಷಿ ಇಲಾಖೆಗೆ ಹಂಗೆ ಹೋದಾಗ ಆ ಥರ ನಡೀತಿರುತ್ತೆ. ಆದರೆ ಏನಾಗಿದೆ ನಿಮ್ಗೆ ಗೊತ್ತಿರಲಿ ವೀಣಾ ಅವರೇ, ನಾನು ಬೆಸಗಿರಳ್ಳಿ, ನಾನು ಮದ್ದೂರು ತಾಲೂಕು ಬೆಸಗಿರಳ್ಳಿ. ಪಾಸ್ಪೋರ್ಟ್ಸ್ಗೆ ಸೈನ್ ಹಾಕಕ್ಕೆ ಹೋದಾಗ ಬೆಸಗಿರಳ್ಳಿ ಸ್ಟೇಷನ್ಗೆ ನಾನು ಲಂಚ ಕೊಟ್ಟಿದ್ದೀನಿ. ಅಧಿಕಾರಿ ವರ್ಗದಲ್ಲಿ ಬಂದಾಗ ಕಾಮನ್ ಅಂತ ಆಗ್ಬಿಟ್ಟಿದೆ ಇವತ್ತು. ಭ್ರಷ್ಟಾಚಾರ ಅನ್ನೋದು ಒಂದು ರೀತಿಯ ಕಾಮನ್ ಇದಾಗ್ಬಿಟ್ಟಿದೆ, ಕಾಮನ್ ಆಗ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ಒಂದು ಬೇಗ ಕೆಲಸ ಆಗಲಿ ಅಂತ ಲಂಚ ಕೊಡೋದು, ಇಲ್ಲ ಅದು ಆಗದೇ ಇರುವಂಥ ಕೆಲಸ ಆಗಲಿ ಅಂತ ಲಂಚ ಕೊಡೋದು ಕಾಮನ್ ಆಗ್ಬಿಟ್ಟಿದೆ. ಇದು ಹೆಂಗಾಗಿರೋ ಡ್ಯೂಟಿ ಅವೆಲ್ಲ ಗೊತ್ತಿಲ್ಲ. ಮೈಸೂರು ಜಿಲ್ಲೆಯ ಓಕೆ ಬೇಡ ಪರ್ಟಿಕ್ಯುಲರ್ ಎಲ್ಲ ಒಂದು ಕಡೆ. ನಾನು 50 ಲಕ್ಷ ಲಂಚ ಕೊಟ್ಟು ಬಂದಿದ್ದೀನಿ ಈ ಜಾಗಕ್ಕೆ ಅಂದರೆ, ಅವನು 1 ತಿಂಗಳಲ್ಲೇ 50 ಲಕ್ಷ ಲಂಚ ತಗೋತಾನೆ ಆ ಪೋಸ್ಟ್ಗೋಸ್ಕರ. 50 ಲಕ್ಷ ಲಂಚ ಕೊಡ್ತಾನೆ ಅವನು ಒಬ್ಬ ಮಂತ್ರಿಗೋ ಮತ್ತೊಬ್ಬರಿಗೋ ಅಂತಂದರೆ, ಅವನು 50 ಲಕ್ಷನ 1 ತಿಂಗಳಲ್ಲೇ ದುಡಿತಾನೆ. ಎದೆ ಮುಟ್ಕೊಂಡು ಬಿಜೆಪಿಯವರು ಭ್ರಷ್ಟರು ಲೂಟಿಕೋರರು ಎಲ್ಲವೂ ಆಯ್ತಲ್ಲ. ಸೊ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದವರೆಲ್ಲ ಭ್ರಷ್ಟರು ಅನ ಲೈಕ್ ಯಾಕೆ ಅಂದರೆ, ನಾನು ಬಿಜೆಪಿಯವರು ಮಾತ್ರ ಮಾಡಿದ್ರು ಇವ್ರು ಮಾಡ್ತೀನಿ ಎಲ್ಲ ಕಂಟಿನ್ಯೂ ಆಗ್ಬಿಟ್ಟಿದೆ. ಆದರೆ ಈ ಥರದ್ದು ಇದೇನು ಹೊಸ್ತಲ್ಲ ಈ ಪ್ರಕರಣಗಳದ್ದು. ಬಟ್ ಇವರೆಲ್ಲ ಸಿಗಾಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಇನ್ನೂ ಮತ್ತೆ ಹಳೇದು ಯಾವ್ದು ಈಗ ಯಾವ್ದಾರ ಒಂದು ಈಗ ಹೊಸದಾ ಕ್ರಿಯೇಟಿವ್ ಆಗಿ ಯಾರ್ಯಾರು ಲೂಟಿ ಮಾಡಲ್ಲ, ಹಿಂದೆ ಯಾರೋ ಮಾಡಿದ್ದು ಅವ್ರು ಮುಂದುವರೆಸ್ತಾರೆ ಅಷ್ಟೇ. ಮುಂದುವರ್ಸ ಈ ಪ್ರಕರಣದಲ್ಲಿ ನಾನು ಆಗಲೇ ಹೇಳಿದಲ್ಲ, ಒಬ್ಬ ಪಿ ಎ ನಾನೇ ಯಾರೋ ಒಬ್ಬ ವ್ಯಕ್ತಿ ಪರ್ಸನಲ್ ಒಬ್ಬ ಮಂತ್ರಿಗೆ ಪಿ ಎ ಅಂದರೆ ಅವನು ಗೊತ್ತು, ಅವ್ನು ಸೈನ್ ಹಾಕ್ಕೊಡ್ಬೇಕಾದ್ರೆ ಮಂತ್ರಿ ಪಿ ಎ ಎಷ್ಟು ಇಸ್ಕೊಂಡಿರ್ತಾನೆ, ಅವನೊಂದು 10% ಇಸ್ಕೊಳ್ತಾನೆ, ಉಳಿದು ನಮಗೆ ಕೊಡ್ತಾನೆ ಗೊತ್ತು. 1 ಕೋಟಿ ಬಂದರೆ 10 ಲಕ್ಷ ಪಿ ಎಗೆ ಹೋಗುತ್ತೆ, 90 ಲಕ್ಷ ಬಾಸ್ಗೆ ಹೋಗುತ್ತೆ. 186 ಕೋಟಿ ಹಗರಣದಲ್ಲಿ ಕಾಮನ್ ಕ್ಯಾಗ್ ನಾನು ರಾಜಕಾರಣದಲ್ಲಿ ಬಹುತೇಕ ಜಾಸ್ತಿ ಇಂಡೆಪ್ತ್ ಮಾತಾಡ್ತೀನಿ. ಭ್ರಷ್ಟಾಚಾರ ಅಂತ ಬಂದಾಗ ಕಾಮನ್ ಪೀಪಲ್ ಗೊತ್ತು ಎಷ್ಟೆಷ್ಟು ಹಂಚಿಕೆ ಆಗುತ್ತೆ ಗೊತ್ತಿಲ್ಲ, ನಮ್ಮ ಬಾಸ್ ಕೊಡಬೇಕು ಇವೆಲ್ಲ ಈ ಥರದವೆಲ್ಲ ಇರ್ತವೆ. ಸೊ ಹಾಗಾಗಿ ನನ್ನದೇನು ಪಾತ್ರ ಇಲ್ಲ, ಅವ್ರು ನನ್ನ ಹೆಸರೇನು ಬರೆದಿಲ್ಲ. ಆದರೆ ನೈತಿಕ ಲೈಕ್ ನಾನೇನೋ ರಾಜೀನಾಮೆ ಕೊಡಬೇಕು ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋ ಕಾರಣ ಕೊಡ್ತಿದ್ದೀನಿ. ನಿಜವಾಗಿಯೂ 4 ಕಾಣಿದಿಲ್ಲ ಅಂದರೆ ನೆವರ್ ಎವರ್ ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯನವರೇ,
ಚಾಲೆಂಜ್ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರು, ಇಂಥ ಅಪಮಾನವನ್ನು ಒತ್ತು ನಾನು ರಾಜೀನಾಮೆ ಕೊಟ್ಟು ಆಚೆ ಹೋಗಲ್ಲ ನಾನು, ಐ ಆಮ್ ಕ್ಲೀನ್ ಕೃಷ್ಣಪ್ಪ. ನಾಗೇಂದ್ರನ್ ಏನು ಅನ್ಕೊಂಡಿದ್ದೀರಾ ನೀವು? ಇಪ್ಪಟ್ಕೋಸಿ ರಾಜಕಾರಣ ಬೇಡ, ಈ ಅಪಮಾನ ಹೊತ್ತು ರಾಜೀನಾಮೆ ನಾನು ಕೊಡಲ್ಲ, ಯಾಕಂದ್ರೆ ನಾನು ಇದು ಮಾಡಿಲ್ಲ, ನನಗೂ ಇದಕ್ಕೂ ನಾಲ್ಕು ಕಾಣಿ ಸಂಬಂಧ ಇಲ್ಲ ಅಂತ ಹೇಳಬೇಕಾಗಿತ್ತು, ಹೇಳಬೇಕಾಗಿತ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ಪಿ ಎ ಲಂಚ ಇಸ್ಕೊಳ್ಳೋದು ಬಾಸ್ ಮೇಲಿನ ಧೈರ್ಯ ಮೇಲೆ, ಮಂತ್ರಿ ಈ ಚೈನ್ ಲಿಂಕ್ ಕಾಮನ್ ಪೀಪಲ್ ಯಾರು ಕೇಳಿದ್ರು ಹೇಳ್ತಾರೆ, ಇದನ್ನ ಕಾಮನ್ ಪೀಪಲ್ ಯಾರು ಕೇಳಿದ್ರು ಹೇಳ್ತಾರೆ. ಬಾಸು ಕಂಪ್ಲೀಟ್ ಆಗಿದ್ರೆ ಅವ್ರ ಕೆಳಗಡೆ ಅವ್ರು ಯಾವುದೇ ಅವ್ಯವಹಾರಗಳಾಗಲ್ಲ, ಹಗರಣಗಳಾಗಲ್ಲ. ಅವರಿದ್ದಾಗ ಕಮಿಷನ್ ಬೇಸ್ ಅಷ್ಟೇ, ಲಂಚ ತಗೊಳ್ಳೋದ್ರಲ್ಲೂ ಕಮಿಷನು, ಟ್ರಾನ್ಸ್ಫರ್ ಕಮಿಷನ್, ಇದು ಹೋಗ್ತಿರುತ್ತೆ, ಇದೊಂದು ಪ್ರೋಸೆಸ್, ಇದು ಹಳೆ ವಿಚಾರ ಅಲ್ಲ, ಹೊಸ ವಿಚಾರ ಅಲ್ಲ, ಹಳೆ ವಿಚಾರನೇ. ಸೊ ಇವ್ರು ಸಿಗಾಕೊಂಡಿದ್ದಾರೆ ಅಷ್ಟೇ. ಓಕೆ, ಅಂದ್ರೆ ಈಗ ಸಿ ಬಿ ಐ ಏನು ಎಂಟ್ರಿ ಕೊಡ್ತು ಆ ರೀಸನ್ ಇವ್ರು ರಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಪ್ರಕರಣ ಎಸ್ ಐ ಟಿಲ್ಲೇ ಇದ್ದಿದ್ರೆ, ಸಿ ಬಿ ಐಗೆ ಈ ಮೂಮೆಂಟ್ಗಳು ಈ ಡೆವಲಪ್ಮೆಂಟ್ ಆಗಲಿಲ್ಲ ಅಂದಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ಲಿಕ್ಕೆ ಸಾಧ್ಯ. ಬಿಜೆಪಿ ಅವರು ರಾಜಭವನಕ್ಕೆ ಹೋಗಿದ್ದೆ ಇವತ್ತು ವಿಣ ಅವರೇ, ನೀವು ಬೆಳಗ್ಗೆ ಕವರೇಜ್ಗೆ ಹೋಗಿದ್ರೆ ವಿಧಾನಸೌಧ ಟು ರಾಜಭವನ್, ನೀವು ಅವ್ರ ಜೊತೆ ಪಾದಯಾತ್ರೆ ಮಾಡಿ ಕವರ್ ಮಾಡಿದಿರಿ, ಎಲ್ಲ ಒಂದಷ್ಟು ಮಾಜಿ ಸಚಿವರನ್ನ ಆಲಿ ಶಾಸಕರನ್ನ ಮಾತಾಡ್ಸಿದ್ದೀರಿ ನೀವು, ಚಿಟ್ಚಾಟ್ ಮಾಡಿದಿರಿ ಎಲ್ಲರನ್ನು. ಬೆಳಗ್ಗೆ ಹೋದ್ರು ಅಂತ ನಮ್ಮ ಉದ್ದೇಶ ಇಂಪ್ಯಾಕ್ಟ್ ಆಗ್ಬಿಡ್ತಾ ಇಲ್ಲ ಇಲ್ಲ, ಇದರ ತೀವ್ರತೆ ನಾನು ಹೇಳಲ್ಲ. ನನ್ನ ಯಾರೇ ಒಬ್ಬ ಕಾಮನ್ ಪೀಪಲ್, ನಾನು ನನ್ನ ತಾಯಿ ಆಣೆ ನಾನು ಇದ್ರಲ್ಲಿ ಭಾಗ್ಯ ಆಗಿಲ್ಲ. ನನ್ನ ಸಿ ಬಿ ಐ ಎಲ್ಲ ಅಮೆರಿಕಾ ಸಂಸ್ಥೆ ಬಂದು ತನಿಖೆ ಮಾಡಿದ್ರು, ಇದೆಲ್ಲ ನನ್ನ ಪಾತ್ರ ಇಲ್ಲ, ನಾನು ಸೇಫ್, ನಾನು ರಾಜೀನಾಮೆ ಕೊಡಲ್ಲ ಅಂತ ಅನ್ನಬಹುದಾಗಿತ್ತು. ಸರ್ಕಾರಕ್ಕೆ ಮುಜುಗರ ತಪ್ಪಿಸಲು ಅಂದರೆ ವಾಟ್ಸ್ ಸರ್ಕಾರಕ್ಕೆ ಮುಜುಗರ, ಹೇ ತನಿಖೆ ಆದಿಯಲ್ಲಿ ನನ್ನ ಪಾತ್ರ ಇಲ್ಲ ಅಂದಿದ್ರೆ ಇದ್ಯಾವುದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಸಮಥಿಂಗ್ ಇಸ್ ದೇರ್, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಈಗ ಬಿಜೆಪಿ ಅವರು ಏನು ಟ್ವೀಟ್ ಮಾಡಿದ್ದಾರೆ, ನಮ್ಮ ಹೋರಾಟ ಜಯ, ಯಾವ ನೈತಿಕತೆ ಇದೆ ಬಿಜೆಪಿಗೆ, ಯಾವ ನೈತಿಕತೆ ಇದೆ? ಬಿಜೆಪಿಯ ಕಾಲದ ನಾಲ್ಕಾಣಿ ಭ್ರಷ್ಟಾಚಾರಗಳು ನಡೆದೇ ಇಲ್ವೇನು? ನಾವು ದೂಷಣೆ ಮಾಡಬೇಕಾಗಿರೋದು ಭ್ರಷ್ಟಾಚಾರನ, ಇವತ್ತು ಆಗ್ತಿರೋ ಕರಪ್ಷನ್ನ ಇದು ಮಾಡಬೇಕು. ಬಿಜೆಪಿಯವರು 40% ಸರ್ಕಾರ ಅಂತ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಈ ಥರದ್ದೇನೋ ನಡೆಯುತ್ತೆ ಅನ್ನೋದಾದರೆ ಬಿಜೆಪಿಯವ್ರಿಗೂ ಕಾಂಗ್ರೆಸ್ ಅವ್ರಿಗೆ ಏನು ವ್ಯತ್ಯಾಸ? ಏನು ಬಿಜೆಪಿನಲ್ಲಿ ಏನು ನಾನು ಶಿವಕುಮಾರ್ ಹೇಳಿಲ್ಲ ಅನ್ನೋ ಗೊತ್ತಾಗಲ್ಲ, ಯಡಿಯೂರಪ್ಪ ಅವ್ರು ಜೈಲಿಗೆ ಹೋಗಿರಲಿಲ್ವೇನು? ಇವತ್ತು ಹೋರಾಟ ಮಾಡಿದಂಥ ವಿಜಯೇಂದ್ರ ಅವರು ಇವ್ರ ಕಾರಣಕ್ಕೆ ಹೋದ್ರು ಅನ್ನೋದೇನು ಓಪನ್ ಸೀಕ್ರೆಟ್ ತಾನೆ ಅಥವಾ ರಾಜಕಾರಣ ಹೋರಾಟ ಮಾಡ್ತೀವಿ ಬಿಜೆಪಿ ಅವ್ರು ತಾನೆ? ಬಿಜೆಪಿ ಕಾಲದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೈಲಿಗೆ ಹೋಗ್ಲಿಲ್ವಾ? ಕೃಷ್ಣ ಶೆಟ್ಟಿ ಜೈಲಿಗೆ ಹೋಗ್ಲಿಲ್ವಾ? ಯಡಿಯೂರಪ್ಪನ ಸ್ವತಃ ಜೈಲಿಗೆ ಹೋಗ್ಲಿಲ್ವಾ? ನಿರಪರಾಧಿಗಳನ್ನ ಜೈಲಿಗೆ ಹಾಕ್ಬಿಡ್ತಾರ? ಸೊ ಹಾಗಾಗಿ ಭ್ರಷ್ಟಾಚಾರದ ಸ್ವರೂಪಗಳು ಬೇರೆ ಬೇರೆ ದಾಟಿಲಿರುತ್ತೆ, ಎಲ್ಲರೂ ಅದೇ ದಾಟಿಲಿ ಹೋಗ್ತಿದ್ದಾರೆ, ಸಾಯ್ತಿರೋದು ಜನಸಾಮಾನ್ಯರು. ನಾನು ಆಗಲೇ ನಿಮ್ಗೆ ಹೇಳಿದೆ, ಯಾರೋ ಒಬ್ಬ ಅಧಿಕಾರಿ ಸಬ್ ರಿಜಿಸ್ಟ್ರ್ 50 ಲಕ್ಷ ಲಂಚ ಕೊಟ್ಟು ಬಂದ ಅಂದರೆ ನೀವೊಂದು ಸೈಟ್ ರಿಜಿಸ್ಟ್ಗೆ ನೀವು ಸಾಲ ಮಾಡೋ ಒಂದು ಕನಸು ನಿಮ್ಮದು, ಒಂದು 10 ಲಕ್ಷದ ನೀವು ಸೈಟ್ ತಗೋತಿದ್ದೀರಿ ಅಂದರು, ನೀವಲ್ಲ ಅವ್ರಿಗೆ 5,000 - 10,000 ಕೊಡಬೇಕು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ನಂದೇ ಹೇಳಿದ್ನಲ್ಲ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸ್ಸಿಗಳಿ ಸ್ಟೇಷನಲ್ಲೇ ನಾನು ಪಾಸ್ಪೋರ್ಟ್ ಮಾಡಿಸ್ಬೇಕಾರೆ 2,000 ಏನೋ ಇಸ್ಕೊಂಡ್ರಲ್ಲ ಲಂಚ ನಾ ಬೆಸ್ಸಿಗಳಿ ಪೊಲೀಸ್ನವರು. ಸರ್, ಓಪನ್ ಆಗಿ ಹೇಳ್ತೀನಿ, ನೀವೆಷ್ಟೇ ದೊಡ್ಡ ಜರ್ನಲಿಸ್ಟ್ ಆಗಿ ನೀವು ಏನೇ ಆಗಿ ನಾವು ಅಲ್ಲಿ ಈಗ ನಾವು ಇಷ್ಟೆಲ್ಲ ಹೇಳ್ತಿದ್ವಿ, ಯಾವ ಎಲ್ಲಿ ವಿತೌಟ್ ಭ್ರಷ್ಟಾಚಾರ ಏನು ನಡೀತದೆ ಹೇಳಿ? ಕಮ ಬೇಕಾಗಿರೋದು ಇದು, ಓಟ್ಗೆ 2,000 ಕೊಡ್ತಾರೆ ಅವ್ರು 5 ವರ್ಷಕ್ಕೊಂದ್ಸಾರಿ, ಓಟ್ಗೆ 5 ವರ್ಷಕ್ಕೊಂದ್ಸಾರಿ 2,000 ಕೊಡ್ತಾರೆ ವೀಣ ಅವರೇ ಅಲ್ವಾ? ಎಮ್ ಎಲ್ ಎ ಎಲೆಕ್ಷನ್ ಓಟ್ಗೆ 2,000 ಮದ್ದೂರಲ್ಲಿ, 3,000 ಓಟ್ಗೆ ಸರಿನಾ, ಪ್ಲಸ್ ಎಮ್ ಪಿ ಎಲೆಕ್ಷನಲ್ಲಿ 1,000, 4,000 ಅಲ್ವಾ? ಇನ್ನು ಸಣ್ಣ ಪುಟ್ಟ ಎಲೆಕ್ಷನಲ್ಲಿ ಸರ್ 5,000 ಇಟ್ಕೊಳ್ಳಿ, 5 ವರ್ಷಕ್ಕೆ 5,000 ಬರುತ್ತೆ ಸರಿನಾ? 365 ದಿನ 365 ಡೇಸ್ ಇಂಟು 5 = 1,825 ದಿನ ಸರಿನಾ? 5,000 ಡಿವೈಡೆಡ್ ಬೈ 1,825 ದಿನ ಸರಿನಾ, ಹೆಚ್ಚು ಕಮ್ಮಿ 2.73 ರೂಪಾಯಿ ದಿನಕ್ಕೆ. ಇಲ್ಲ ಸಿಗ್ನಲಲ್ಲಿ ಹಿಂಗೆ ಚಪ್ಪಾಳೆ ತಡ್ಕೊಂಡು ಬರೋರು ಜೈ ಅಲ್ಲೆಲ್ಲ ಕೂತ್ಕೊಂಡು ಭಿಕ್ಷೆ ಯಾರು ಅಂದರೆ ಭಿಕ್ಷೆ ಬೇಡ್ತಿರ್ತಾರೆ, ಸ್ವರೂಪ ಬೇರೆ ಅಷ್ಟೇ. ಬರೋರು 5 ರೂಪಾಯಿ ಕೊಟ್ಟರು ಒಂಥರ ಮುಖ ನೋಡ್ತಾರೆ. ದಿನಕ್ಕೆ 2.73 ರೂಪಾಯಿಗೆ ನಾವು ತಹಶೀಲ್ದಾರ್ ಆಫೀಸ್ಗೆ ಒಂದೇನೋ ಮಾಡಿಸ್ಕೋಬೇಕು ಅಂದ್ರೆ ಅಲ್ಲಿ ಹೋದಾಗ ಅಲ್ಯಾರೋ ಹಿಂಗೆ ಅಂತ ಇರುತ್ತೆ, ಅವನು 1,000 ಕೊಟ್ಟರೆ ಹಿಂಗೆ ನೋಡ್ತಾನೆ ಮೇಲ್ಗಡೆಯವ್ರಿಗೆ ಕೊಡಬೇಕು, ಇದು ನನಗಾಯ್ತು
ಇಲ್ಲ ಅವ್ರಿಗಾಯ್ತು ಅಂತಾರೆ. 5 ವರ್ಷದಲ್ಲಿ ನಾನು ಒಂದಲ್ಲ ಒಂದು ಕಾರಣಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಹೋಗ್ತೀನಿ, ನಾನು ಒಂದಲ್ಲ ಒಂದು ಕಾರಣಕ್ಕೆ ಪಾಸ್ಪೋರ್ಟ್ ರಿಲೇಟೆಡೋ ಯಾವುದಕ್ಕೋ ನಾನು ನಮ್ಮೂರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, RTO ಆಫೀಸ್ಗೆ ಹೋಗ್ತೀನಿ. ಸೊ ಇವೆಲ್ಲದರ ಕಾರಣಕ್ಕೆ ನಾನು ಒಂದು 5,000-10,000 ಅಲ್ಲಿ ಕಟ್ಟಿರ್ತೀನಿ. ಮೋರ್ ದೆನ್ 10,000 ಭ್ರಷ್ಟಾಚಾರದಲ್ಲಿ ನಾವು ಕೊಡಬೇಕಾಗತ್ತೆ. ಅಧಿಕಾರ ಅಲ್ಲಿರೋ MLA ಮಂತ್ರಿನೋ 1 ರೂಪಾಯಿ ಲಂಚ ತಗೊಳ್ದೆ ಅಧಿಕಾರಿಗಳನ್ನ ಹಾಕ್ದಾಗ ಜನಗಳಿಗೆ ಆ ಸಮಸ್ಯೆ ಇರಲ್ಲ. ಬಳ್ಳಾರಿಲಿ ಇವತ್ತೆಲ್ಲೋ ಯಾರೋ ಚುನಾವಣೆ ಮಾಡಿದ್ರು, ದುಡ್ಡು ಕೊಡದೆ ಬಂದರೆ ನೇರವಾಗಿ ದುಡ್ಡಿಲ್ಲದೆ ರಾಜಕಾರಣ ಮಾಡ್ತಾರೆ. ಈ ಚುನಾವಣೆ 100 ಕೋಟಿ ಖರ್ಚು ಮಾಡಿರ್ತಾರೆ, ಮುಂದೆ ಚುನಾವಣೆಗೆ 120 ಕೋಟಿ ಬೇಕಾಗುತ್ತೆ. ಅದು ಎಡವಾಟ ಆಗ್ಬಿಟ್ರೆ ನೆಕ್ಸ್ಟ್ ಚುನಾವಣೆಗೆ ಸೇರಿದ್ರೆ ಇದು ಸೇರಿ 300 ಕೋಟಿ ರೂಪಾಯಿ ಬಂಡವಾಳ ಎತ್ತಬೇಕು ಒಬ್ಬ ಕನಿಷ್ಠ ನಮ್ಮ ಈ ಹಳೆ ಮೈಸೂರು ಭಾಗಕ್ಕೆ ಲೆಕ್ಕಾಚಾರಕ್ಕೆ ಬಂದರೆ. ಇಲ್ಲೆಲ್ಲ 50 ಕೋಟಿ, 40 ಕೋಟಿ, 70 ಕೋಟಿ, 100 ಕೋಟಿ ಖರ್ಚು ಮಾಡಿ ಬಂದಿರೋರು. ಆಗೇನು ಮಾಡ್ತಾರೆ, ಒಂದಿಷ್ಟು ಟ್ರಾನ್ಸ್ಫರ್ಲಿ ಒಂದಷ್ಟು ಕೆಲಸ ಮಾಡಿದೆ ಬಿಲ್ ಮಾಡ್ಕೊಂಡು ಅಕೌಂಟ್ ಹಿಂಗೆ ಹಾಕ್ಸ್ಕೊಂಡು ಹಿಂಗೆ 100 ಕೋಟಿ ಮಂಜೂರಾತಿ, 100 ಕೋಟಿಲಿ ಇವನಿಗೆ ಒಂದು 20 ಕೋಟಿ, ಅಧಿಕಾರಿಗೊಂದು 20 ಕೋಟಿ, 20% 40%, ಈ 40% ಪುಕ್ಸಟ್ಟೆ ಹೋಗ್ತಾಯಿತ್ತಲ್ಲ ಆ ಗುತ್ತಿಗೆದಾರನಿಂದ ಇನ್ನೊಂದಷ್ಟು ಕಿತ್ಕೊಳ್ಳೋದು ಹಿಂಗೆ ಹೋಗ್ತಿರುತ್ತೆ. ಆ 100 ಕೋಟಿಗೆಲ್ಲಿ ಸರ್ಕಾರಕ್ಕೆ ನಾವು ತೆರಿಗೆ ಕಟ್ಟಿರ್ತೀವಿ, ಮತ್ತು ನಮಗೆ ಬ್ಲೇಡ್ ಹಾಕೋದವರು. ಭ್ರಷ್ಟಾಚಾರ ಇವತ್ತೇನು ಆ 186 ಕೋಟಿ ಹಗರಣ ನಮ್ಮ ತೆರಿಗೆ ಹಣನೇ, ನಮ್ಮ ತೆರಿಗೆ ಹಣನೇ ಅದೆಲ್ಲ. ಸೊ ಹಾಗಾಗಿ ಈ ಭ್ರಷ್ಟಾಚಾರ ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಲ್ಲ, ಹಿಂದೆ BJP ಇತ್ತು, ಇವತ್ತು ಕಾಂಗ್ರೆಸ್ಗಿದೆ. ತೆಗೆದಾಕ್ಬೇಕಾಗಿರೋದು, ನಾವು ಬದಲಾಯಿಸ್ಬೇಕಾಗಿರೋದು ಭ್ರಷ್ಟಾಚಾರಿಗಳನ್ನ. ಅವನು ದುಡ್ಡು ಕೊಡ್ತಾ ಇದ್ದಾನೆ ಅಂತಂದರೆ ನಾಳೆ ನಮ್ಗೆ ಎಷ್ಟು ಬ್ಲೇಡ್ ಆಗ್ತಾರೆ, ಇವ್ರು ನಮ್ಮನ್ನು ಎಷ್ಟು ಇದು ಮಾಡ್ತಾರೆ ಅಂತ. ಬಟ್ ಈ ಪ್ರಕರಣ ಬಂದಾಗ ನಿಜವಾಗಿಯೂ ಪ್ರಾಮಾಣಿಕ ಇವೆಲ್ಲವೂ ಆಗಿರೋ ನಾಗೇಂದ್ರ ಇವತ್ತು ರಾಜೀನಾಮೆನೇ ಕೊಡಬಾರ್ದಾಗಿತ್ತು, ಚಾಲೆಂಜ್ ಮಾಡಬೇಕಾಗಿತ್ತು. ಆದರೆ ಪ್ರತಿಯೊಬ್ಬರಿಗೂ ಗೊತ್ತು, PNA SIT ಅವರು ಆರ್ಗನೈಸೇಷನ್ ಕರ್ಕೊಂಡು ಕೂರಿಸ್ಕೊಂಡಿದ್ದಾರೆ, ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದಾದರೆ ಅದು ಸಹಜವಾಗಿ ಮೇಲ್ಗಡೆ ಬಾಸ್ಗೆ ಬುಡಕ್ಕೆ ಬರುತ್ತೆ ಅಂತ ಹೇಳಿಲ್ಲ. 10 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಲಂಚ ಬಂದರು, 1 ಲಕ್ಷ PAಗೆ 2 ಲಕ್ಷ PAಗೆ 8 ಲಕ್ಷ ಬಾಸ್ಗೆ ಹೋಗಿರ್ತದೆ, ಅದು ಯಾವುದೇ ಲೆವೆಲಲ್ಲಿ ಆಗಿರಲಿ. ಸೊ ಹಾಗಾಗಿ ಈ 186 ಕೋಟಿಯನ್ನು ಇಲ್ಲಿ ಶೋ ಹೇಳ್ತಿರೋ ಲೆಕ್ಕಾಚಾರದಲ್ಲಿ ಗಮನ ಇಲ್ಲದೆ ಆಗಿರಲ್ಲ. ಅವ್ರ ಗಮನಕ್ಕಿಲ್ಲದೆ ಆಗಿರೋದು ಅವರಿಲ್ಲ ಅಂತಾರೆ, ರಾಜೀನಾಮೆ ಕೊಡಿ ಯಾವುದೇ ಅವಶ್ಯಕತೆಗಳಿಲ್ಲ. ಇವ್ರು ಹೇಳ್ಬಾರ್ರೇ, ಇವರು ಹೆಂಗೆ ಏನಾಯ್ತಪ್ಪ ನಾಗೇಂದ್ರ ಅಂತ ಸೇರಬೇಕಾಯ್ತು. ಸಾರ್ ಅದು ನಂಗೆ ಗೊತ್ತು, ಏಯ್ ಸುಮ್ಮನಿರಯ್ಯ ನಾನು ಕಂಡಿದ್ದೀನಿ ಹೆಂಗೆ ಯಾಕೆ ನಾಲ್ಕನೇ ಕೊಂಟಿ ನಾಗರಾಜನ್ ಕರ್ಕೊಂಡೋದ್ರು, ಅದು ನಂಗೆ ಗೊತ್ತು. ಆ ಕಂಪ್ನಿ ಸಿದ್ದರಾಮಯ್ಯ ನೋಡ್ತಾವ ಎಲ್ಲ ಮಾಹಿತಿ ಇರುತ್ತೆ. ನೋಡಯ್ಯ ನಿಂದೇನು ಪಾತ್ರ ಇಲ್ಲ ಇಲ್ಲಿ ನಾಗೇಂದ್ರ, ನಿನ್ನದು 7 ಪಾತ್ರ ಇಲ್ಲ ನಾಗೇಂದ್ರ, ನೀನು ರಾಜೀನಾಮೆ ಕೊಡಬೇಡ ಅನ್ನೋರು ಸಿದ್ದರಾಮಯ್ಯ. DK ಹೇಳೋರು, ಏ ನಾಗೇಂದ್ರ ನಿನ್ನದೇನು ಪಾತ್ರ ಇಲ್ಲ, ನೀನು ರಾಜೀನಾಮೆ ಕೊಡಬೇಡ ಅನ್ನೋರು. ಯಾಕೆ ಕೊಟ್ರು ರಾಜೀನಾಮೆ? ಸಿದ್ದರಾಮಯ್ಯ ನಮ್ಮ ಸರ್ಟಿಫಿಕೇಟ್ ಕೊಡೋದಿರಲಿ, DK ಕೊಡೋದಿರಲಿ, ನಾನು ಈ ಪ್ರಕರಣದಲ್ಲಿ ಏನೂ ಮಾಡಿಲ್ಲ ಅನ್ನೋದೇ ಆಗಿದ್ರೆ ಯಾಕೆ ಕೊಡ್ಬೇಕಾಯ್ತು? ಹಾಗಾಗಿ ಭ್ರಷ್ಟಾಚಾರದ ಸ್ವರೂಪ ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೆ, ಹೆಂಗೆಂಗಿದೆ ಹೆಂಗೆಂಗಿದೆ. ಸರ್ ಈಗ ಮೇಲ್ನೋಟಕ್ಕೆ ರಾಜೀನಾಮೆ ಅಷ್ಟೇನಾ ಅಥವಾ ಗಾಢವಾಗಿ ತನಿಖೆ ಆದ್ರೆ ಏನಾದ್ರೂ ಎಫೆಕ್ಟ್ ಆಗುತ್ತೆ? ಇಲ್ಲ, ಇದು CBI ಹೋಗಿರೋ ಕಾರಣ ಬುಡಕ್ ಬರುತ್ತೆ ಅಲ್ವಾ. ಇಲ್ಲೋ ಅವ್ರದೇ ಸ್ಟೇಟ್ ಗೌರ್ಮೆಂಟ್ ಅವ್ರದೇ ಆಗಿರೋ ಆಗ್ತಿರ್ಲಿಲ್ಲ, ಅದು SIT ತನಿಖೆ. ಅದೇ ಈಗ ಇಂದಿನ ಪ್ರೀವಿಯಸ್ ಪ್ರಕರಣದೊಂದು SIT ತನಿಖೆ ಕೇಳ್ತಾ ಇದ್ರು, SIT ಬೇಡ ಇದಕ್ಕೆ, ನೇಹ ಪ್ರಕರಣ CBI ತನಿಖೆ ಕೊಡಿಯವು ಅಂತ. ಅಲ್ಲೇನೋ ದೊಡ್ಡದೇನು ಆಗ್ತಿರಲಿಲ್ಲ. ಸೌಜನ್ಯ ಪ್ರಕರಣ CBI ಕೊಟ್ಟ ಧರ್ಮಸ್ಥಳ ಏನಾಯ್ತು, ಏನು ಬಂತು? ಆದರೆ ಈ ಪ್ರಕರಣ CBI ಹೋದಾಗ ಸಮಥಿಂಗ್ ಏನೋ ಆಗತ್ತೆ ಅನ್ನೋದು ಗೊತ್ತಿತ್ತು. ಗೊತ್ತು, ಸಹಜವಾದ ಭ್ರಷ್ಟಾಚಾರದಲ್ಲಿ ಪಾಲಿರುತ್ತೆ ಶೇರ್, ಆಗಲೇ ಹೇಳಿದ್ನಲ್ಲ ಮೇಲ್ಗಡೆಯವರಿಗೆ ಇವೆಲ್ಲ ಇರ್ತವೆ. ಈ 186 ಕೋಟಿಯಲ್ಲಿ 4 ಕಾಣಿ ಪಾತ್ರ ಇಲ್ಲ ನಾಗೇಂದ್ರ ಅನ್ನೋದಾಗಿದ್ದರೆ, ನಾಗೇಂದ್ರ ಇವತ್ತು ರಾಜೀನಾಮೆ ಕೊಡುವ ಅವಶ್ಯಕತೆ ಇರಲಿಲ್ಲ, ಕೊಡ್ತಿರಲಿಲ್ಲ. ಈಗ ಈ ಪ್ರಕರಣದಲ್ಲಿ ನಾಗೇಂದ್ರ ಒಬ್ಬರೇ ಹೊಣೆಗಾರಿಕೆ ಹೋಗ್ಬೇಕಾ ಅಥವಾ ಬೇರೆ ಯಾರಾದರೂ ಇರೋದ್ರ? 18 ನಕಲಿ ಖಾತೆ, 18 ನಕಲಿ ಖಾತೆಗಳಿದ್ದಾವೆ ಸರ್. ಅವರವ್ರ ಖಾತೆಯಲ್ಲಿ ಅವರವ್ರು ಇದು ಮಾಡ್ತಿರ್ತಾರೆ, ಇನ್ನೊಬ್ರು ಬಂದು ಮೇಯಕ್ಕಾಗಲ್ಲ ಇಲ್ಲಿ. ಆಯಾ ಖಾತೆಯ ನಿಗಮದಲ್ಲಿ ಆಯಾ ಸಚಿವರೇ ಮಾಡ್ಕೊಂಡಿರ್ತಾರೆ. ಅದು 1,000 ಕೋಟಿ ದಾಟಿದ್ರೆ ಒಂದು ಸ್ವಲ್ಪ ಮೇಲ್ಗಡೆಯವ್ರಿಗೆ ಆಚೆ ಹೆಚ್ಚು ಹೋಗ್ಬೋದು. ನಾವು ಬಿಟ್ಟರೆ 8 ನಕಲಿ ಖಾತೆ ಇದಾವಲ್ಲ, ಅದರಲ್ಲಿ 94 ಕೋಟಿ ಟ್ರಾನ್ಸಾಕ್ಷನ್. ನಾನೊಬ್ಬ ಮಂತ್ರಿ ಇದೀನಿ ಅನ್ಕೊಳ್ಳಿ, ನಾನೊಬ್ಬ ADD ಫೆಲೋ ಮಂತ್ರಿ, ನನ್ನ ಇಲಾಖೆಗೆ ಸಂಪೂರ್ಣ ಸಂಬಂಧಪಟ್ಟಿದ್ದು ಅಂತಂದರೆ, ನಾನೊಬ್ಬ ADD ಫೆಲೋ, ನಾನೊಬ್ಬ ಭ್ರಷ್ಟಾಚಾರಿ ಮಂತ್ರಿ ಆದರೆ ನಾನೇ ತಿಂತೀನಿ ಒಂದು 100 ಕೋಟಿ, 200 ಕೋಟಿ, 300 ಕೋಟಿ ಆದರೆ. ನಾನು ಎಕ್ಸಾಂಪಲ್ ಹೇಳ್ತಿರೋದು, ನಾನು ಮಂತ್ರಿ ಅಲ್ಲ, ನನ್ನ ಎಕ್ಸಾಂಪಲ್ಗೋಸ್ಕರ. ಆಮೇಲೆ ಜನ ಆಮೇಲೆ ನನಗೆ ಕಾಮೆಂಟ್ ಆಗ್ತಾ ಶುರು ಮಾಡ್ತಾರೆ. 1,000 ಕೋಟಿ, 2,000 ಕೋಟಿ, 3,000 ಕೋಟಿ ಹೋದರೆ ಅಲ್ಲೇ ಫೋನ್ ಹೋಗುತ್ತೆ, CM ಫೈಲಲ್ಲೂ ಸೈನ್ ಆಗಬೇಕು ಅನ್ನೋದಿದ್ದಾಗ ಅವೆಲ್ಲ ಹಂಚಿಕೆಗಳಾಗುತ್ತೆ. ಒಂದು ಪ್ರಾಜೆಕ್ಟ್, ಮೆಗಾ ಪ್ರಾಜೆಕ್ಟ್ ಇದ್ದಾಗ ಅವೆಲ್ಲ ಆಗ್ತವೆ.
ಐವತ್ತು ಸಾವಿರ ಕೋಟಿ 40,000 ಕೋಟಿ ಅಂದಾಗ ಅದೆಲ್ಲ ನೆಕ್ಸ್ಟ್ ಚುನಾವಣೆಗೆ ಸರ್ಕಾರಕ್ಕೆ ಬೇರೆ ಬೇರೆ ಎಲ್ಲ ಸಹಜವಾದ ಪ್ರಕ್ರಿಯೆ. ಯಾರು ಬಂದ್ಬಿಟ್ಟು ನನ್ನ ಮುಂದೆ ಈ ಮಂತ್ರಿಗಳು ಕೆಲವರೆಲ್ಲ ಇಲ್ಲ ಎಲ್ಲ ಸರ್ಕಾರವು ಪಾರದರ್ಶಕ ಅಂತ ಹೇಳ್ಬಿಡ್ಲಿ ಅದೇ ತಟ್ಕೊಂಡು, ನಾನು ಇವತ್ತು ಜರ್ನಲಿಸಮ್ ಬಿಟ್ಬಿಟ್ಟು ಮಂಡ್ಯದಲ್ಲಿ ಹೋಗ್ಬಿಟ್ಟು 1 ಎಕರೆ 2 ಎಕರೆ ಜಮೀನೆಲ್ಲ ಐತೆಲ್ಲ ವ್ಯವಸಾಯ ಮಾಡ್ಕೊಂಡು ಇರ್ತೀನಿ. ಬಡ ನಂಗೆ ನಾನು ಸ್ಟ್ರಾಂಗ್ ಈಶ್ವರಪ್ಪ ಕೂಡ ಆಲ್ ಪಾರ್ಟಿ ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರದ ಇರುತ್ತೆ, ಪರ್ಸೆಂಟೇಜ್ ವೇರಿಯೇಷನ್ಸ್ ಇರುತ್ತೆ. ಬಟ್ ಪರ್ಸೆಂಟೇಜ್ ಹೆಂಗಾಗಿದೆ ಗೊತ್ತಾ, ಇವತ್ತು ಸೈಟು ಸ್ಕ್ವೇರ್ ಫೀಟು 5,000 ಅಂತಂದರೆ ನೆಕ್ಸ್ಟ್ 6,000 ಆಗಿರುತ್ತಲ್ವ ಇನ್ನು 6 ತಿಂಗಳಿಗೆ. ಭ್ರಷ್ಟಾಚಾರನೂ ಅಷ್ಟೇ 40% ಡೌನ್ ಯಾಕಾದದು, ಡೌನ್ ಯಾಕೆ ಮಾರ್ಕೆಟ್ ಡೌನ್ ಆಗತ್ತಾ, ಮಾರ್ಕೆಟ್ ಡೌನ್ ಆಗತ್ತಾ, ಭ್ರಷ್ಟಾಚಾರದ ಮಾರ್ಕೆಟ್ ಕೂಡ ರೈಸ್ ಆಗ್ತಿದೆ, ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ. ಈ ಪ್ರಕರಣದಲ್ಲಿ ನನ್ನದು ಎಳ್ಳಷ್ಟು ಪಾತ್ರ ಇಲ್ಲ, ನಾನವನಲ್ಲ, ನಂದೇನೂ ಇಲ್ಲ ಅಂದರೆ ಯಾರು ನಂಬ ಕ್ರೆಡಿ ಇಲ್ಲ. ನಂಬಿಕೆ ಇದ್ದಿದ್ದೇ ಆದರೆ ಅವ್ರು ನಮ್ಗೆ ಯಾಕೆ ನಂಬಿಸ್ಬೇಕು? ನಾಗೇಂದ್ರ ಸಿದ್ದರಾಮಯ್ಯನವ್ರಿಗೆ ಡಿ ಕೆಗೆ ನಂಬಿಕೆ ಇದ್ದಾಗಿರ ನಾಗೇಂದ್ರ ವಿ ಆರ್ ವಿತ್ ಯು, ರಾಜೀನಾಮೆ ಕೊಡ್ಬೇಡ ನೀನು, ಸರ್ಕಾರನೇ ಜೊತೆಗೆ ಇರ್ತಾ ಇತ್ತು, ಹಂಗಿದ್ದೆ ಇರ್ತಿತ್ತು ಇರ್ತಿತ್ತು. ಇಲ್ಲಿ ಇನ್ನೂ ಹಂಗಾಮ ಆಗ್ಬಿಡುತ್ತಾ ಬೇಡ, ಒಬ್ಬ ಮಂತ್ರಿ ಅರೆಸ್ಟ್ ಆದ ಅಂದ್ರೆ ಮರ್ಯಾದೆ ಹೋಗುತ್ತಲ್ಲ, ಮಾಜಿ ಮಂತ್ರಿ ಆದ್ರೆ ನಡೀತದೆ ಅಲ್ಲ. ಈಗ ರಿಸೈನ್ ಮಾಡಿ ಆದ್ಮೇಲೆ ತನಿಖೆ ಆದ್ಮೇಲೆ ಅವರ ತಪ್ಪಿತಸ್ಥ ಶೇಮ್ ಅಲ್ಲ ಸರ್, ಸರ್ಕಾರಕ್ಕೆ ಶೇಮ್ ಆಗುತ್ತೆ. ಒಳ್ಳೆ ಕತೆ ಆಯ್ತಲ್ಲ, ನೀವು ಜೈಲಿಗೆ ಹೋಗಿ ಬಂದ್ಮೇಲೆ ಯಡಿಯೂರಪ್ಪ ಸಿಎಂ ಆಗ್ಲಿಲ್ವಾ? ಜೈಲ್ಗೆ ಹೋಗಿ ಬಂದ್ಮೇಲೆ ಸಿಎಂ ಆಗ್ಲಿಲ್ವಾ? ಸರ್ ನೀವು ಮಾನ ಮರ್ಯಾದೆ ಮೂರು ಬಿಟ್ಟರೆ ರಾಜಕಾರಣ ಮಾಡಬಹುದು ಅನ್ನೋದನ್ನ ಜನ ಮಾತಾಡ್ತಾರೆ, ಶಿವು ಹೇಳೋದಲ್ಲ. ಶಿವನೇನು ಫಸ್ಟ್ ಏನು ಈ ಪದ ಹೇಳ್ತಾ ಇಲ್ಲ. ಎಲ್ಲವನ್ನೂ ಬಿಟ್ಟರೆ ರಾಜಕಾರಣವನ್ನ ಸುಲಭವಾಗಿ ಮಾಡಬಹುದು. ಓಕೆ, ಹಂಗಾದ್ರೆ ಬೆಸ್ಟ್ ಈಗ ಕಂಪೇರ್ ಮಾಡ್ಕೊಂಡು ಯೋಗ್ಯರೆಲ್ಲ ಆಯ್ಕೆ ಆಗ್ಬಿಡ್ತಾರ? ಅಷ್ಟೇನಿಲ್ಲ, ರಾಜಕಾರಣ ಆದ್ಮೇಲೆ ಭ್ರಷ್ಟಾಚಾರ ಅಂತ ಹೇಳ್ತೀನಿ. ಅದನ್ನ ಬದಲಾಯಿಸ್ಬೇಕು ಜನ. ಸರ್ಕಾರವನ್ನ ಬದಲಾಯಿಸೋರಿಂದ ಏನು ಪ್ರಯೋಜನ ಇಲ್ಲ. ಯೋಗ್ಯರನ್ನ ಆಯ್ಕೆ ಮಾಡಬೇಕು, ಅಯೋಗ್ಯರನ್ನ ಮನೆಗೆ ಕಳಿಸ್ಬೇಕಷ್ಟೇ, ಬೇರೇನೂ ಇಲ್ಲ. ಪಕ್ಷಾತೀತವಾಗಿ ಈಸ್ ಫಿಟ್ ಈಸ್ ಅನ್ಫಿಟ್, ಎಲ್ಲ ಪಕ್ಷದಲ್ಲೂ ಒಳ್ಳೆಯವರವರೇ ಸರ್. ಕಾಂಗ್ರೆಸ್ನಲ್ಲಿ ಒಳ್ಳೆಯವರವರೇ, ಜೆ ಡಿ ಎಸ್ನಲ್ಲಿ ಒಳ್ಳೆಯವರವರೇ, ಬಿ ಜೆ ಪಿಲಿ ಒಳ್ಳೆಯವರವರೇ. ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲೂ ಭ್ರಷ್ಟಾಚಾರಿಗಳಿದ್ದಾರೆ, ಬಿ ಜೆ ಪಿಯಲ್ಲೂ ಭ್ರಷ್ಟಾಚಾರಿಗಳಿದ್ದಾರೆ, ಜೆ ಡಿ ಎಸ್ನಲ್ಲೂ ಭ್ರಷ್ಟಾಚಾರಿಗಳಿದ್ದಾರೆ. ಹಾಗಾದ್ರೆ ಬೇರೆ ಇಲಾಖೆಗಳಲ್ಲೂ ಬಗೆದಷ್ಟು ಹಗರಣ ಬರಬಹುದು ಅಷ್ಟೇ ಸರ್. ಈಗ ನಾನು ಲೂಟಿ ನಾನು ಒಬ್ಬ ಅಧಿಕಾರಿ ಸರ್, ನಾನು ಕೇಳ್ತೇನೆ ಏನಪ್ಪ ಲಾಸ್ಟ್ ಮಂತ್ರಿಗೇನೋ ನಿನ್ನ ತಿಂಗಳಿಗೆ ಎಷ್ಟು ಕೊಡ್ತಿದ್ದಂತೆ? ಈಗೇನೋ ಮಾರ್ಕೆಟ್ ಜಾಸ್ತಿ ಆಗಿದೆ, ಡಬಲ್ ಕೊಡ್ತೀಯ ಅಂತಾರೆ ಸಾರ್ ಅಂತ. ನಾವು ನಿಮ್ಗೆ ಗೊತ್ತಿರ್ಲಿ, ಕೆಲವೊಂದು ಎ ಸಿ ಡಿ ಸಿ ಇವೆಲ್ಲ ಪೋಸ್ಟ್ಗಳಿಗೆ, ಐ ಪಿ ಎಸ್ ಪೋಸ್ಟ್ಗಳಿಗೆ ಇಷ್ಟಿಷ್ಟು ಕೋಟಿ ಗಟ್ಟಲೆ ಬಿಡ್ಡಾಗಿ ಬರುವಂಥದ್ದು ಇದು ವ್ಯವಹಾರಗಳು. ಕಂಡೀಷನ್ ವರ್ಸ್ಟ್, ಕೆಲವು ಉತ್ತಮ ಅಧಿಕಾರಿಗಳು ಮೇಲ್ಗಡೆಯವ್ರ ಕಾರಣಕ್ಕೋ ಯಾವ್ಯಾವುದೋ ಕಾರಣಕ್ಕೋ ಭ್ರಷ್ಟಾಚಾರ ಸುಳಿಗೆ ಸಿಲುಕ್ತಾರೆ. ಇದು ದೊಡ್ಡ ಸಮಸ್ಯೆ, ಇದನ್ನು ಅರ್ಥ ಮಾಡ್ಕೊಳ್ಳದೆ ನಮ್ಮ ಜನ ಬಕರಗಳಾಗ್ತಾರೆ. ಇದು ಇದು ಸೊ ಈ ಪ್ರಕರಣ ಇವತ್ತಿನ ನಾಗೇಂದ್ರ ವಿಷಯಕ್ಕೆ ಬಂದಾಗ ನಾವು ಜನರಲೈಸ್ ಆಗಿ ಹೋಗ್ತದೆ ಇದು ಪ್ರಕರಣ. ಹೌದು, ಇದು ನಾಗೇಂದ್ರ ಸ್ಪೆಸಿಫೈ ಅಂತಲ್ಲ, ನಾಗೇಂದ್ರ ಸಿಗಾಕಂಡವರಷ್ಟೇ, ನಾಗೇಂದ್ರ ಸಿಗಾಕಂಡವರೇ. ರಾಜಕಾರಣ ಮಾಡಿದವನು, ಮಂತ್ರಿ ಆದವನು, ಶಾಸಕನಾದವನು ದುಡ್ಡೇ ಮಾಡಿಲ್ಲ ಅಂತಂದ್ರೆ ಅವನು ವೇಸ್ಟ್ ಅನ್ನೋ ಮಟ್ಟಕ್ಕೆ ಜನ ತೀರ್ಮಾನ ಬಂದ್ಬಿಟ್ಟವ್ರೆ. ನಮ್ಮ ಕ್ಷೇತ್ರಕ್ಕೆ 2,000 ಕೋಟಿ ಏನಂತ ತಂದ್ರಂತೆ, 2,000 ಕೋಟಿ ಇಂಟು 20% ಲೆಕ್ಕ ಹಾಕೊಂಡ್ರು 400 ಕೋಟಿ ಮಾಡಿರ್ತಾನೆ ನಮ್ಮ MLA ಅಂತ ಜನ ಕಾರ್ಯಕರ್ತರೆ. 1,000 ಕೋಟಿ 1,000 ನಮ್ಮ MLAಗೆ 100 ಕೋಟಿ ಗ್ಯಾರಂಟಿ ಕಣಪ್ಪ ತಗಣ್ಣು ಬಿಟ್ನು ಅಂದ್ರೆ ಜನ ಜನ ಮಾತಾಡ್ತಾಳೆ. ಕೇಳಿದ ಏನೋ 1,000 ಕೋಟಿ ತಂದಿದ್ದೀರಂತೆ, ಕೆಲಸ ಮಾಡಿದೀನಿ. ಓ ನೀನು ಹಂಗೆ ಮಾಡಿರ್ತೀಯ, ಈ ತರ ಸನ್ನಿವೇಶ ಬಂದ್ಬಿಟ್ಟಿದೆ ಸರ್. ಹಾಗಾಗಿ ಈಗ ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಆಗೋ ಹೆಸರಲ್ಲಿ ಹಣ ಬರುತ್ತೆ ಅಂತ ನೀವು ಹೇಳ್ತಿದ್ದೀರ. ನಾನು ಹೇಳ್ತಿಲ್ಲ, ಅದು ಆಗ್ತಿದೆ ಆಗ್ತಿದೆ. ಸೊ ಹಾಗಾಗಿ ನಾಗೇಂದ್ರ ಇವತ್ತಿನ ರಾಜೀನಾಮೆ ಪ್ರಕರಣ, ನೈತಿಕ ಹೊಣೆ ಹೊತ್ತು, ಮುಜುಗರ ಆಗಬಾರ್ದು ಅವೆಲ್ಲ ಇಲ್ಲ. ಅವರು ಹೇಳ್ಬೋದಿತ್ತು ಸಿದ್ದರಾಮಯ್ಯ ರೇ ಇವೆಲ್ಲ BJP ಅವರ ಕುತಂತ್ರ ಹೇಳ್ಬೋದು, ಪಿತೂರಿ, ನಾವ್ ಇವಕ್ಕೆಲ್ಲ ಅಳ್ಳಾಡಲ್ಲ, ನಾವ್ ಈ BJP ಅವರ ಬೆದರಿಕೆಗೆಲ್ಲ ಜಗ್ಗಲ್ಲ. ಆ ವಿಜೇಂದ್ರ, ಅಲ್ಲಪ್ಪ ವಿಜೇಂದ್ರ ನೀನ್ ಹೇಳ್ತಿದ್ಯಾ, ನೀನ್ ಹೋಗಿರಿ ನಿಮ್ಮಪ್ಪ ಹೋಗಿರ್ಲಿಲ್ವಾ ಅಂತೆಲ್ಲ ಹೇಳರು ಸಿದ್ದರಾಮಯ್ಯ ಡಿ ಕೇಳರು. ನಾಗೇಂದ್ರ ಪ್ಯೂರ್ ಎಷ್ಟು ಕ್ಯಾರೆಟ್ ಗೋಲ್ಡ್ ಕತೆ ಹೇಳ್ಬೇಡಿ ಅನ್ಬೋದಿತ್ತು. ಹಾಗಾಗಿ ಪಾತ್ರದ ಬಗ್ಗೆ ಒಂದು ಸರ್ಕಾರ ಆಗಿ ಇಂಟೆಲಿಜೆನ್ಸ್ ಪ್ರಕಾರ ಆ ಪ್ರಕರಣದಲ್ಲಿ ನನ್ನ ಮಂತ್ರಿ ಪಾತ್ರ ಇದೆಯೋ ಇಲ್ಲವೋ ಅನ್ನೋದು
ಕಾಣದಿರುವಷ್ಟು ಏನಿದೆಲ್ಲ. ಸೊ ಈ ಪ್ರಕರಣ ನೋಡಿದಾಗಲೇ ಅಷ್ಟೆಲ್ಲ ಕೋಟಿ ಗಟ್ಟಲೆ ಟ್ರಾನ್ಸ್ಫರ್ ಆಗಿ ಒಬ್ಬ ಅಧಿಕಾರಿ ಸಾಯ್ತಾನೆ ಅನ್ನೋದಾದರೆ, ಅಧಿಕಾರಿ ಸಾವಿನ ಒಂದು ಮೊದಲ ಡೆವಲಪ್ಮೆಂಟೇ ಇದು ಅಗರಣ ಆಗಿದೆ ಅಂತ. ಅಗರಣ ಆಗಿದೆ, ಅಗರಣ ಪಾತ್ರ ಇದೆಯಾ ಅಂದರೆ ಪಿ ಎ ಅರೆಸ್ಟ್ ಆದಾಗಲೇ ಎಸ್ ಅನ್ನೋದು. ಸೊ ಹಾಗಾಗಿ ಸಾವಿನ ಹೊಣೆನು ನಾಗೇಂದ್ರ ಅವ್ರು ಹೊರಬೇಕಾಗುತ್ತೆ. ಯಾರು ಊರ್ತಾರೆ ಮೇಡಮ್ ಅವರೇ, ಒಳ್ಳೆ ಕಲ್ಲಿ ಯಾರು ಆಗ್ತಾರೆ, ಯಾರು ಆಗ್ತಾರೆ? ನನ್ನ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ ಸಚಿವರು. ನಾನು ಸಚಿವರು ಅಂದ್ರೆ ಹೆಸರೇ ಇಲ್ವಲ್ಲ ಅಂದ್ರೆ ಅದೇನೂ ಆಗಲ್ಲ. ಅವ್ರೇನದು ಬಂದ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಆಗಲ್ಲ. ಇಲ್ಲಿ ಅಗಣ್ಣನ ಸಂಬಂಧಪಟ್ಟಂತಲ್ಲಿ ಇದಾಗ್ಬೋದೇನು, ಆ ಸಾವಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅದ್ರ ಸಂಬಂಧಪಟ್ಟವ್ರು ಅದನ್ನು ಅನುಭವಿಸ್ತಾರೆ. ಆದ್ರೆ ಏನು ಅಂದ್ರೆ ಇದೊಂಥರ ಭ್ರಷ್ಟಾಚಾರಕ್ಕೆ ಅಧಿಕಾರಿ ಬಲಿ, ವ್ಯವಸ್ಥೆಗೆ ಅಧಿಕಾರಿ ಬಲಿ. ನಾವು ಹೇಳ್ತಿರೋದು ಮತ್ತಿದು ಎಗೇನ್ ಜನರ ಹತ್ರ ಬರುತ್ತೆ. ಜನರು ಆಯ್ಕೆ ಮಾಡ್ಬೇಕಾದ್ರೆ ಸರ್ಕಾರಗಳಾಗಲಿ, ಏನು ಶಿವು ನೀವೇ ಬಿ ಜೆ ಪಿ ಎಲ್ಲರೂ ಭ್ರಷ್ಟರು, ಕಾಂಗ್ರೆಸ್ ಅವ್ರು ಭ್ರಷ್ಟರು, ಜೆ ಡಿ ಎಸ್ ಅವ್ರು ಭ್ರಷ್ಟರಲ್ಲಿ ಇದ್ದಾರೆ ಅಂತ ಹೇಳ್ತೀರಿ, ಹೆಂಗೆ ಆಯ್ಕೆ ಮಾಡೋದು ಅಂತ ಅವ್ರು ನೋಡಿ ಅವ್ರು ಮಾತುಗಾರಿಕೆ ನೋಡಿ. ಓಟ್ ಕೈ ಸಾವಿರ ಆದರೂ ಪರವಾಗಿಲ್ಲ, ಕೊಡ್ತೀನಿ ಗೆಲ್ತೀನಿ ಅಂತ ಹೇಳ್ತಾವನು ಅನ್ನೋದಾರೆ, ಇವನು ಜಾಸ್ತಿ ಲೂಟಿ ಹೊಡಿತಾನೆ ಅಂತ. ನೋಡ್ರಪ್ಪ ನನ್ನ ಹತ್ರ ಕಾಸಿಲ್ಲ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಓಟ್ ಹಾಕಿ ಅಂದರೆ ಅವನೇನೋ ಅಂತ. ನಾನು ಐ ಲೈಕ್ ಎಮ್ ಸಿ ಸುಧಾಕರ್ ಚಿಂತಾಮಣಿ, ನಮಗೆ ಈ ಭಾಗದಲ್ಲೆಲ್ಲ ತುಂಬ ಅತಿ ಕಡಿಮೆ ದುಡ್ಡು ಖರ್ಚು ಮಾಡದೆ ಈ ಥರ ಹೇಳಿ ಗೆಲ್ಲುವಂಥ ವ್ಯಕ್ತಿ ಎಮ್ ಸಿ ಸುಧಾಕರ್, ಚಿಕ್ಕಬಳ್ಳ ಚಿಂತಾಮಣಿ ಎಮ್ ಎಲ್ ಎ. ರಾತ್ರಿ 12 ಗಂಟೆ ಬಂದರೂ ಚಿಂತಾಮಣಿ ಸ್ಟೇಷನಲ್ಲಿ ಯಾರೇ ಗಂಡ ಹೆಂಡತಿ ಜಗಳ ಆಡ್ಕೊಂಡಿರೋ ಫೋನ್ ಬಂದರೆ ಎತ್ತುವಂಥ ಮನುಷ್ಯ ಎಮ್ ಸಿ ಸುಧಾಕರ್ ಚಿಂತಾಮಣಿ. ಯಾಕೆಂದರೆ ನಾನು ಅವರು ಒಡನಾಟ ನಮ್ಮ ಹೋದಾಗ ಅವೇ ನಾನು ಹೇಳ್ತೀನಿ, ಏನು ಸರ್ ಇದು 12 ಗಂಟೆ ರಾತ್ರಿ ಫೋನ್ ಬರೋದಲ್ಲ ಸರ್ ಅಂತಿದ್ದೆ. ಏ ಇಲ್ಲ ಶಿವು, ನಾವು ಇವತ್ತು ಆ ಸಮಸ್ಯೆಗಳನ್ನ ಫೋನ್ ಎತ್ತಿದ್ರೆ ನಾಳೆಗೆ ಆ ಪ್ರೀತಿ ವಿಶ್ವಾಸ ನಮಗೆ ಕೆಲಸ ಮಾಡ್ತಾರೆ ಅವರು. ನಾನು ಇವತ್ತು ದೌಲತ್ ಮಾಡಿ ಅವ್ನ ಸ್ಟೇಷನ್ಗೆ ಹೋಗಿ ಕಾಸು ಅಲ್ಲಿ ಕಾಸು ಕಿತ್ಕೊಂಡ್ರೆ ಹಾಂ ಅಣ್ಣ ಕೊಡೋ ಕಾಸು ಅಂತ ಹೇಳ್ತಾನೆ. ಸೊ ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತ. ಆ್ಯಂಡ್ ಡ್ಯೂಟಿ ಕಾದರು ಕರಾವಳಿ ಭಾಗದ ಬಹುತೇಕ ಕ್ಷೇತ್ರಗಳಲ್ಲಿ ಕಾಸಿಲ್ಲದೆ ಸಂಘಟನೆ, ಪಕ್ಷದ ಸಂಘಟನೆ, ಹಿಂದುತ್ವ ಆದಮೇಲೆ ಬಿ ಜೆ ಪಿ ಅವ್ರು ಗೆಲ್ತಾರೆ, ಕಾಂಗ್ರೆಸ್ ಅವರು ಹಂಗೆನೆ. ಕರಾವಳಿ ಭಾಗದಲ್ಲಿ ಇನ್ನೂ ಕೂಡ ಆ ಮಟ್ಟಿಗೆ ಮತದಾರರನ್ನ ಕರಪ್ಟ್ ಮಾಡಿಲ್ಲ, ಕರಪ್ಟ್ ಆಗಿಲ್ಲ. ಆಮೇಲೆ ಕೆಲವು ಕಡೆ ರೇರ್ ಆ ಥರ ಸಿಗೋದು. ಯಾರು ಎಲ್ಲಿ ಹಣದ ರಾಜಕಾರಣ ಶುರುವಾಗ್ತದೆ, ಈಗ ಉತ್ತರ ಕರ್ನಾಟಕದಲ್ಲೂ ಓಟ್ 1,000 ಹೋಗ್ಬಿಟ್ಟು ಅಲ್ಲೂ ಹಾಳಾಗಿದೆ ಅಂತಾರೆ ಈಗ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಅಲ್ಲಿ ಹಿಂಗಾಗಿದೆ ಅಂತ. ಅಯ್ಯೋ ಸಾಕು, ನಾನು ಒಬ್ಬ ಪ್ರಭಾವಿ ಮಂತ್ರಿ ನಿಂತಿದ್ದವ್ರ ಹತ್ರ ಹೋಗಿದ್ದೆ ಲೈಕ್ ಹಿಂಗೆ ಸಾರ್, ನಮಗೆಲ್ಲ ಮಂಡ್ಯದವ್ರು ಗೊತ್ತಲ್ಲ, 100 ಕೋಟಿ 150 ಕೋಟಿ ಚುನಾವಣೆ ನೋಡೋದು ನಾವೆಲ್ಲ. ಲಾಸ್ಟ್ ಎಮ್ ಪಿ ಎಲೆಕ್ಷನ್ 150 ಕೋಟಿ ಚುನಾವಣೆ ನೋಡಿದ್ರು ನಾವೆಲ್ಲ ಮಂಡ್ಯದವರು ಅಲ್ವಾ. ಲಾಸ್ಟ್ ಎಲೆಕ್ಷನಲ್ಲೇ ನಮ್ಮ ಹುಡುಗ ಮಾತಾಡ್ತಾವನ, ನಾವು ಲಾಸ್ಟ್ ಎಲೆಕ್ಷನಲ್ಲೇ 150 ಕೋಟಿ ಚುನಾವಣೆ ನೋಡಿದ್ರು ಮಂಡ್ಯದವರು ಒಂದು ಲೋಕಸಭೆಗೆ. ನಮಗೆಲ್ಲ ಈಗಲೂ 100-150 ಕೋಟಿ ಅಂದರೆ ಬಿಡು ಇವಲ್ಲ, ಎಮ್ ಎಲ್ ಎ ಎಲೆಕ್ಷನ್ಗೆ ನಮ್ಮ ಮಂಡ್ಯದಲ್ಲಿ 50 ಕೋಟಿ 60 ಕೋಟಿ 70 ಕೋಟಿ 100 ಕೋಟಿ ಮಾತಾಡ್ತಾರೆ. ಇನ್ನು ಅಲ್ಲ ಎಮ್ ಎಲ್ ಎಗೆ ಎಮ್ ಪಿಗೆ ಬಿಡಿ 100 ಮೇಲೆ ಮಾತಾಡ್ತಾರೆ. ನಾವು ಆ ಕಡೆಯವರು 15 ಕೋಟಿ ಏನಪ್ಪ 15-20 ಕೋಟಿ ಎಮ್ ಪಿಗೆ ಒದ್ದಾಡ್ತಾರಲ್ಲ ಇವರು. ನಮ್ಮ ಎಮ್ ಎಲ್ ಎಗೆ 20 ಕೋಟಿ 25 ಕೋಟಿ ಖರ್ಚು ಮಾಡೋದೇ ಕಷ್ಟ ಇಲ್ಲಿ ಗೆಲ್ಲಕ್ಕೆ. ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅತಿ ಹೆಚ್ಚು ಖರ್ಚು ಮಾಡದೆ ಜನಗಳ ಜೊತೆ ಒಡನಾಟ ಇಟ್ಟು ರಾಜಕಾರಣ ಮಾಡೋರು ಇದ್ದಾರೆ. ಬಟ್ ಅಲ್ಲೂ ಈಗ ಓಟ್ ಕೈ 100-1,000 ಲೆಕ್ಕಾಚಾರಗಳು ಒಂದಷ್ಟು ವ್ಯವಸ್ಥೆ ಹಾಳು ಮಾಡ್ತಿದೆ ಅಂತಿದೆ. ಹಾಗಾಗಿ ನಾಗೇಂದ್ರ ಪ್ರಕರಣ ಹಿಂದಿತ್ತು, ಅದು ಮುಂದುವರಿತಿದೆ. ಇವರೆಲ್ಲ ಸಿಗಾಕೊಂಡವ್ರೆ, ಇನ್ನೆಷ್ಟೋ ಸಿಗಾಕಳದೇ ಇರೋರು ಎಷ್ಟೋ ಜನ ಇದ್ದಾರೆ. ನೀವು ಹೇಳಿ ಒಳ್ಳೆ ಪೋಸ್ಟು ಬೆಂಗಳೂರು ಸುತ್ತಮುತ್ತ ಅಲ್ಲೆಲ್ಲ ಎ ಸಿಗೋ ಡಿ ಸಿಗೋ ಸಬ್ ರಿಜಿಸ್ಟರ್ ಇದಕ್ಕೋ 1 ರೂಪಾಯಿ ಇಲ್ಲದೆ ಒಂದೊಳ್ಳೆ ಪೊಲೀಸ್ ಸ್ಟೇಷನ್ಗೆ ಒಂದೊಳ್ಳೆ ಕಡೆ ಬರ್ತಾರೆ ಅಂತ ಯಾವ ಥರ ನಮ್ಗೆ ಉದಾಹರಣೆ ತಂದು ಹೇಳ್ಬಿಡಿ ಇತ್ತೀಚೆಗೆ. ಅದೊಂಥರ ರೇರಲ್ಲಿ ರೇರ್ ಅದು ಆ ಥರ ಸನ್ನಿವೇಶ. ಹಾಗಾಗಿ ನಾಗೇಂದ್ರ ನನ್ನದು ನಾಲ್ಕಾಣಿ ಪಾತ್ರ ಇಲ್ಲ, ಐ ಆಮ್ ಕ್ಲೀನ್ ಕೃಷ್ಣಪ್ಪ, ನಾನು ನನ್ನ ಆತ್ಮಸಾಕ್ಷಿಗೆ ನಾನು ಸ್ಟ್ರೈಟ್ ಅನ್ನೋದಾಗಿದ್ರೆ ಇವತ್ತು ರಾಜೀನಾಮೆ ಕೊಡಬಾರ್ದಾಗಿತ್ತು, ಕೊಡಬಾರ್ದಾಗಿತ್ತು. ಯಾವೊಬ್ಬ ಜನ ಕೂಡ ಏ ಇಲ್ಲಪ್ಪ ಇದು ನಮ್ಮ ಮಂತ್ರಿ ಪಾತ್ರ ಇಲ್ಲ ಕಣಯ್ಯ, ಸುಮ್ಮನೆ ಬಿ ಜೆ ಪಿಯವ್ರು ಇವತ್ತು ಪ್ರತಿಭಟನೆ ಮಾಡೋರೇ ಸ್ಟ್ರಾಂಗ್ ಆಗಿ, ಅದು ಸ್ಟ್ರಾಂಗ್ ಆಗಿ ನಡ್ಕೊ ಬಂದ್ರು 1-2 ಕಿಲೋಮೀಟ್ರು, ಅದೊಂದು ಬರೀ ಎಮ್ ಎಲ್ ಎಗಳಷ್ಟೇ. ನಾ ಕರ್ನಾಟಕ ಬಂದು ಬರ ಕರೆ ಕೊಟ್ಟಿದ್ರೆ ಆ ಬಂದಿಂದ ಅಸ್ತವ್ಯಸ್ತ ಆಗಬಾರ್ದು ಜನಜೀವನ ಅಂತ ರಾಜೀನಾಮೆ ಕೊಡ್ತಾಳೆ ಅಂದ್ರೆ ಏನೇ ಕೇಳ್ಬೋದು. ಬಿ ಜೆ ಪಿಯವರು ಬಲವಾಗಿ ಬಿ ಜೆ ಪಿ ಬಲವಂತಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಲ್ಲ ಇದು ಸಿ ಎಂ ಅಂಡ್ ಡಿ ಸಿ ಎಂ ಏ ಯು ಆರ್ ಕ್ಲೀನ್ ಕೃಷ್ಣಪ್ಪ ನಾಗೇಂದ್ರ, ನಿನ್ನ ಪಾತ್ರ ಇಲ್ಲ, ಐ ನೋ ನೀನು ಸುಮ್ಮನೆ ಇರೋ ತಲೆ ಕೆಡಿಸ್ಕೊಬೇಡ ಅಂತ ಇರಬೇಕಾಗಿತ್ತು. ಅಲ್ಲ ಇಷ್ಟು ದಿನ ಬಿಡ್ಕೊಂಡಿದ್ದೆ ಹೆಚ್ಚು. ಹಾಗಾಗಿ ಈ ಪ್ರಕರಣದಲ್ಲಿ ಸಿ ಬಿ ಐಗೆ ಆ ಥರದ ಮೂಮೆಂಟ್ ಇಲ್ಲ ಅಂದಿದ್ರೆ ಈಗಲೂ ರಾಜೀನಾಮೆ ಆಗ್ತಿರಲಿಲ್ಲ ನನ್ನ ಪ್ರಕಾರ. ಎಸ್ ಫೈನಲ್
ಮಾಡ್ಬಿಡಿ, ಮುಗಿಸ್ಬಿಡಿ, ಇನ್ನೇನಿದೆ ಅಷ್ಟೇ ಅಲ್ವಾ? ಸದ್ಯಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಮುಂದೇನು ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಷ್ಟೇ. ಈಗ ಅದೇ ಹೇಳುವಲ್ಲ ಸರ್, ಇದು ಭಾಗ ಇಲ್ಲಿ ಮಧ್ಯ ದಕ್ಷಿಣ ಕರ್ನಾಟಕದಿಂದ ಹೋಗ್ತಾ ಹೋಗ್ತಾ ಭ್ರಷ್ಟಾಚಾರ ಖರ್ಚು ವೆಚ್ಚ ಎಲ್ಲ ಈ ಭಾಗದಲ್ಲಿ ಜಾಸ್ತಿ, ಅದಕ್ಕೆ ವಿಸ್ತಾರವಾಗಿ ಎಲ್ಲ ಕಡೆ ಹೋಗ್ತಿದೆ. ಅದರ ಪರಿಣಾಮ ಇವತ್ತು ಎಲೆಕ್ಷನ್ನಲ್ಲಿ ಯಾರು ಜನ ಓಟ್ ಕಾಸು ಕೇಳದೆ ಓಟ್ ಹಾಕ್ತಾರೆ, ಪುಣ್ಯಾತ್ಮನ ಗೆಲ್ತಾರೆ ಅಂದರೆ ನಮ್ಮೂರಿಗೆ ಎಷ್ಟು ಚೆಕ್ ಡ್ಯಾಮ್ ಬೇಕು, ಎಷ್ಟು ಡ್ಯಾಮ್ ಬೇಕು, ಏನು ಯೋಜನೆ ಬೇಕು ಅಂತ ಬರ್ಕೊಂಡು ಬಂದಿರೋರು. ಈಗ ಅಷ್ಟೆಲ್ಲ ಗುರು 50 ಕೋಟಿ ಖರ್ಚು ಮಾಡ್ಬಿಟ್ಟು ಗುರು, ಬಡ್ಡಿ ಕಟ್ಟಕ್ಕಾಗ್ತಿಲ್ಲ. ಎಷ್ಟೋ ಹಾಲಿ ಎಮ್ ಎಲ್ ಎಗಳು ಚುನಾವಣೆಗೆ ನಿಂತು ಗೆದ್ದಿರೋದಕ್ಕೆ ಸಾಲ ಬಡ್ಡಿ ಕಟ್ಟಕ್ಕಾಗದೆ ಒದ್ದಾಡ್ತವ್ರೆ. ಇನ್ನೆಷ್ಟೋ ಜನ ತಾಳಪ್ಪ ಹೆಂಗೋ ಬಂತು ಸೆಟ್ಲ್ ಆಗ್ಬಿಡೋಣ ಈ ಸಾಲ ತೀರಿಸ್ಕೊಂಡು ಇನ್ನೊಂದು ನೆಕ್ಸ್ಟು ಇನ್ನೊಂದು 5 ಎಲೆಕ್ಷನ್ ಮಾಡೋಷ್ಟು ದುಡ್ಡು ಮಾಡ್ಕೊಂಡಿರೋರು ಅಲ್ವಾ? ಜನಕ್ಕೆ ಗೊತ್ತು ಒಂದ್ಸರಿ ಎಮ್ ಎಲ್ ಎ ಆದ್ರೂ ಎಷ್ಟು ದುಡ್ಡು ಮಾಡೋರು ಇವರು ಅಂತ ಜನ ಗೇಜ್ ಮಾಡ್ತಾರೆ. ಅದನ್ನು ಕರ್ನಾಟಕ ಟಿ ವಿನೋ, ಶಿವನೋ, ವಿಜಯ್ ಅವರು, ವೀಣಾ ಅವರು ಗೇಜ್ ಮಾಡೋ ಅವಶ್ಯಕತೆ. ಜನಗಳಿಗೆ ಗೊತ್ತು ಯಾರು ಪುಣ್ಯಾತ್ಮ ಯಾರು ಪಾಪಾತ್ಮ ಅಂತ. ಸೊ ಹಾಗಾಗಿ ನಾಗೇಂದ್ರ ಪ್ರಕರಣದಲ್ಲಿ ನಾಗೇಂದ್ರದ ಎಳ್ಳಷ್ಟು ಪಾತ್ರ ಇಲ್ಲ ಅಂದರೆ ರಾಜೀನಾಮೆ ಕೊಡೋ ಅವಶ್ಯಕತೆ ಇರಲಿಲ್ಲ. ರಾಜೀನಾಮೆ ಕೊಟ್ಟಿರೋದಕ್ಕೆ ಈಗ ಸಿ ಎಮ್ ಡಿ ಸಿ ಎಮ್ ಅವ್ರು ಇತ್ತು ಇಂಟೆಲಿಜೆನ್ಸ್, ಏ ನೋ ನೋ ನಾಗೇಂದ್ರ ಯು ಆರ್ ಕ್ಲೀನ್ ಕೃಷ್ಣಪ್ಪ, ಡೋಂಟ್ ಡೂ ದಟ್, ರಿಸೈನ್ ಮಾಡ್ಬೇಡ, ಹೋಗು, ಐ ಆಮ್ ವಿತ್ ಯು, ವಿ ಆರ್ ವಿತ್ ಯು ಅಂತ ಕಳಿಸ್ಬೇಕಾಗಿತ್ತು. ಹಾಗಾಗಿ ಈ ಪ್ರಕರಣ ಮೊದಲ ವಿಕೆಟ್ ನೀವು ಹೇಳ್ದಂಗೆ ವೀಣ ಪತನ ಅಷ್ಟೇ. ನೀವೇನು ಹೇಳ್ತೀರಿ ವೀಕ್ಷಕರೇ? ನೀವು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.